जीवनं स्तेयमाश्रित्य नरा जीवन्ति तस्कराः स्तेनो बुद्धिमतां श्रेष्ठलोके चान्येन पंडिताः। अंद्रे जीवनने ओंदु कळ्ळतन, कद्दवनु जाण, कदिदे इद्दवनु कळ्ळ अंत। ಕನ್ಫ್ಯೂಸ್ ಆಗಬೇಡಿ, ಕನ್ಫ್ಯೂಸ್ ಆಗಬೇಡಿ. ಇದು ಯಾವುದೋ ಪುರಾಣದಲ್ಲೋ ಇತಿಹಾಸದಲ್ಲೋ ಇದ್ದಿದ್ದಲ್ಲ, ಸಿಚುಯೇಷನ್ಗೆ ಸೂಟ್ ಆಗತ್ತೆ ಅಂತ ನಾವೇ ಬರ್ಕೊಂಡಿದ್ದು. ಅದೆಷ್ಟೋ ಸಾವಿರ ವರ್ಷಗಳ ಹಿಂದೆ ಸತಾನ್ ಅನ್ನೋ ಒಬ್ಬ ರಾಕ್ಷಸ ದೇವತೆಗಳ ವೈಭವವನ್ನ ಕದಿಯೋಕೆ ಬಂದಿದ್ನಂತೆ. ಹಿಂಗೆ ಕಳ್ಳತನ ಹುಡ್ಕೊಂತು ಅಂತ ಹಿಸ್ಟ್ರಿ ಹೇಳತ್ತೆ. ಈ ಹಿಸ್ಟ್ರಿ ಮಿಸ್ಟ್ರಿ ಎಲ್ಲ ನಮಗೆ ಯಾಕೆ ಸ್ವಾಮಿ? ಸದ್ಯಕ್ಕೆ ಪ್ರೆಸೆಂಟ್ನಲ್ಲಿ ನೋಡಿದ್ರೆ ಜಗತ್ತಲ್ಲಿ ಎರಡು ಥರ ಜನರು ಇರ್ತಾರಂತೆ. ಮೊದಲನೇದು ಕಳ್ಳರು, ಎರಡನೇದು ಎತ್ತು. ಯಾವನ ಇವನು? ಹಲೋ ಹಲೋ ಅಣ್ಣ, ನೀವಾ? ಹೂನಪ್ಪ, ನಾನೇನೆ. ಫೋನ್ ತೆಕ್ಕೇನೋ ನನ್ನ ಮಗನೇ? ನಾ ಮಲಗಿದ್ದೆ ಅಣ್ಣ. ಎಲ್ಲಿ? ದುಡ್ಡು ಎಲ್ಲಿ? ಅಸಲು ಇಲ್ಲ, ಬಡ್ಡಿನೂ ಇಲ್ಲ ಅಣ್ಣ. ಸ್ವಲ್ಪ ಟೈಟಲ್ ಇದ್ದೀನಿ ಅಣ್ಣ. ನನ್ನ ಹತ್ರ ಬಾರೋ, ಹೆಂಗ್ ಯೂಸ್ ಮಾಡ್ಬೇಕು ಗೊತ್ತು? ಹಂಗಲ್ಲ ಅಣ್ಣ. ಮತ್ತಿನೆಂಗೋ ಫೋನ್ ಎತ್ತಕೇನೋ ಬೋಳಿ ಮಗನೇ? ಅಣ್ಣ ಎಕ್ಸಾಮ್ ಇತ್ತು, ಅದಕ್ಕೆ ಸ್ವಲ್ಪ ಬಿಸಿ ಆಗೋಗಿದ್ದೆ ಅಣ್ಣ. ಅವೆಲ್ಲ ನನಗೆ ಗೊತ್ತಿಲ್ಲ. 16ನೇ ತಾರೀಕು ಒಳಗಡೆ ನನಗೆ ದುಡ್ಡು ಬೇಕು. 16ನೇ ತಾರೀಕಾ? ಹಾ, ಒಂದೇ ವಾರ ಅಲ್ವಣ್ಣ ಇರೋದು. ಇನ್ನು ಒಂದು ವಾರದಲ್ಲಿ ದುಡ್ಡು ಕೊಟ್ಟಿಲ್ಲ ಅಣ್ಣ, ನಿಮ್ಮ ಮನೆ ಹತ್ರ ಬರ್ತೀನಿ. ಅಣ್ಣ ಮನೆ ಹತ್ರ ಎಲ್ಲ ಬರೋಕ್ ಹೋಗ್ಬೇಡಿ ಅಣ್ಣ. ಅಣ್ಣ ಪ್ಲೀಸ್ ಅಣ್ಣ. ಏನೋ ಪ್ಲೀಸ್? ಓ, ನನ್ನ ಮಗನೇ ಸಾಲ ತಗೊಂಡ್ಮೇಲೆ ವಾಪಸ್ ಕೊಡ್ಬೇಕು ಅಂತ ಗೊತ್ತಾಗಲ್ವಾ? ಅಸಲು ಇಲ್ಲ, ಬಡ್ಡಿನೂ ಇಲ್ಲ. ಫೋನ್ ರಿಸೀವ್ ಮಾಡೋದಕ್ಕೂ ತಿಕ್ಕಾಗ ಆಕ್ಚುಲಿ ನಾನು. ಕಂಪ್ಯೂಟರ್ ಇದ್ರೆ ಏನೋ, ಕಂಪ್ಯೂಟರ್ ಅಲ್ಲಿ ಏನೋ ಕೆಲಸ. ಕಂಪ್ಯೂಟರ್ ಎಕ್ಸಾಮ್? ಕಂಪ್ಯೂಟರ್ ಎಕ್ಸಾಮ? ಅಯ್ಯೂನಮ್ಮ. ಸರಿ ಬಿಡು, ನಿಮ್ಮ ಅಪ್ಪಂಗೆ ಒಂದು ಕಂಪ್ಯೂಟರ್ ತಂದಿಡಕ್ಕೆ ಹೇಳ್ತೀನಿ. ಅಪ್ಪನ ಯಾಕೋ? ಇನ್ನೇನ್ ಮತ್ತೆ, ಏನೇ ತಂದ್ರು ಸೆಕೆಂಡ್ ಹ್ಯಾಂಡ್ಲು. ಟಿವಿನೂ ಸೆಕೆಂಡ್ ಹ್ಯಾಂಡ್, ಫ್ಯಾನು ಸೆಕೆಂಡ್ ಹ್ಯಾಂಡ್, ಈ ಸೋಫಾ ನೋಡು ಈಗಲೂ ಆಗ್ಲೋ ಮುರಿದ ಹೋಗಿದೆ, ಇದು ಸೆಕೆಂಡ್ ಹ್ಯಾಂಡ್ಲು. ಸೆಕೆಂಡ್ ಹ್ಯಾಂಡ್ ಆದ್ರೇನೋ ಎಲ್ಲ ಚೆನ್ನಾಗಿ ವರ್ಕ್ ಆಗ್ತಿದೆಯಲ್ಲ. ಆ ಟಿವಿ ನೋಡು, ಮೊನ್ನೆ ತಾನೇ ತಂದಿದ್ದು, ಎಷ್ಟು ಚೆನ್ನಾಗಿ ವರ್ಕ್ ಆಗ್ತಿದೆ. ಒಂದ್ ನಿಮಿಷ. ಟಿವಿ ಹೋದ್ರೆ ಏನಂತೋ, ಫ್ಯಾನ್ ನೋಡೋ ಎಷ್ಟು ಚೆನ್ನಾಗಿ ಓಡ್ತಾ ಇದೆ.
ಹೊರಗಡೆ ಹೋಗ್ತಾ ಇದ್ದೀನಿ ಅಷ್ಟೇ ಇವಾಗ. ಸೊ ನಿಂಗೆ ದುಡ್ಡು ಬೇಕು? ಹ್ಞೂ ಮಗ. ಎಷ್ಟು ಬೇಕು? 30,000 ಮಗ. 30,000 ಸರಿ ಬಿಡ ಮಗ, ಏನೋ ಒಂದು ಮಾಡೋಣ. ತಡಿ ಮಚ್ಚ, ರಾಕೇಶಿಗೆ ಫೋನ್ ಮಾಡೋಣ, ಏನಾದರೂ ಹೆಲ್ಪ್ ಆಗ್ಬೋದು. ಲೋ ಅವನ್ಯಾಕೋ ಸುಮ್ಮನೆ, ಕೇಸರಿ ಬಾತ್ ಸಕ್ಕರೆ ಎಲ್ಲ, ಖಾರ ಬಾತ್ ಮೆಣಸಿನ್ಕಾಯಿ ಎಲ್ಲ, ಸುಮ್ಮನೆ 13 ರೂಪಾಯಿ ವೇಸ್ಟ್. ಇರಲಿ ಬಿಡೋ, ಬರ್ನಾಗಿರೋ ಬಲ್ಪಲ್ಲಿ ಒಂದೊಂದ್ಸಲ ಲೈಟ್ ಬಂದ್ಬಿಡುತ್ತೆ. ಹಲೋ, ಏನ್ ಮಾಡ್ತಿದ್ಯಾ? ನಾನ ಮಚ್ಚ ಸೆಲ್ಫ್ ಹೊಡ್ಕೊಂತ ಇದ್ದೀನ. ಏನು? ಇಲ್ಲ, ಸೆಲ್ಫಿ ಹೊಡ್ಕೊಂತ ಇದ್ದೀನಿ. ಸಾಕ್ ಸಾಕ್, ಅಡಗ್ ಬರೋ. ಅಲ್ಲಿ ಬಂದು ನನ್ಗೇನು ಕಿತ್ತಾಕೋ ಕೆಲಸ ಇಲ್ಲ. ರೀಚಾರ್ಜ್ ರಾಜು ಅವ್ನ ಬರ್ಡೇ ಅಂತ ಪಿಟ್ಟಿ ರೀಚಾರ್ಜ್ ಮಾಡ್ತಿದ್ದಾನಂತೆ, ಬೇಗ ಬಾ. ಹಾ ಹೌದಾ, ಸರಿ ಬಂದೇ ಇರು. ಹಾಯ್, ರೀಚಾರ್ಜ್ ಅಂಗಡಿ ಬಾಗ್ಲಾಕಿದ್ಯಲ್ಲ. ಬಿಟ್ಟಿ ರೀಚಾರ್ಜ್ ಅಂದ್ರೆ ಮೈಯೆಲ್ಲ ಫೋನ್, ಮುಚ್ಕೊಂಡ್ ಕುತ್ಕೊಳ್ಳೋ. ಸರಿ ಆಯ್ತು ಜರ್ಗು. ಏನೋ ವಿಷಯ? ಇವನ್ಗೆ ಅರ್ಜೆಂಟ್ 30,000 ಬೇಕಂತ. ಯಾಕೋ ಅಷ್ಟೊಂದು ದುಡ್ಡು? ಹುಡುಗಿಗೋಸ್ಕರ ಸಾಲ ಮಾಡ್ಕೊಂಬಿಟ್ಟೆ ಮಚ್ಚ. ಒಂದು ಸಿಗರೆಟ್ ಕೊಡ್ಸಕ್ಕೆ ಹಿಂದೆ ಮುಂದೆ ನೋಡ್ತೀಯಾ? ಹುಡುಗಿಗೋಸ್ಕರ 30,000 ಸಾಲ ಮಾಡಿದ್ಯಾ? ಆಗಿದಾಯ್ತು ಬಿಡೋ, ಮುಂದೇನು ಮಾಡ್ಬೇಕು ಅದನ್ನು ಯೋಚನೆ ಮಾಡಿ. ನನಗಿರೋ ಕಾಂಟ್ಯಾಕ್ಟ್ ಅಲ್ಲಿ ಹಬ್ಬಬ್ಬ ಅಂದ್ರೆ 100-300 ರೂಪಾಯಿ ಅರೇಂಜ್ ಆಗ್ಬೋದು ಅಷ್ಟೆ. ಅರೇಂಜ್ ಮಾಡ್ಬೋದು ಮಚ್ಚ, ಆದರೆ ಈಗ ಕಟ್ತಿರೋ ಬಡ್ಡಿಕ್ಕಿಂತ 3 ಪಟ್ಟು ಜಾಸ್ತಿ ಆಗ್ಬಿಡುತ್ತೆ. ಓಕೆನಾ? ತಲೆ ಕೆಡಿಸ್ಕೊಂಬೇಡ ಮಚ್ಚ. ತಲೆ ಕೆಡಿಸ್ಕೊಂಬೇಡಂದ್ರೆ ಮತ್ತೇನೋ ಮಾಡೋದು. ಸರಿ, ನಾವು 3 ಜನ ದಿನ ಬಂದು ಇಲ್ಲಿ ಕುತ್ಕೊಳ್ತೀವಲ್ಲ, ನೀವಿಬ್ರು ಏನು ಅಬ್ಸರ್ವ್ ಮಾಡಿದ್ದೀರಾ? ಮಚ್ಚ, ಆ ಎರಡನೇ ಮನೆ ಹುಡುಗಿ ಬೆಳಿಗ್ಗೆ 9 ಗಂಟೆಗೆ ಮನೆಯಿಂದ ಕಾಲೇಜ್ ಹೋಗ್ತಾಳೆ, ಮತ್ತೆ 6 ಗಂಟೆಗೆ ಮನೆಯಿಂದ ಟ್ಯೂಷನ್ಗೆ ಹೋಗ್ತಾಳೆ. ಹಾ, ಸಂಜೆ 6 ಗಂಟೆ ಆದ್ರೆ ಆ ಕಡೆ ಇರೋಕ್ಕಾಗೆಲ್ಲ ಈ ಕಡೆ ಬರುತ್ತೆ, ಈ ಕಡೆ ಇರೋ ಪಾರಿಗಳೆಲ್ಲ ಆ ಕಡೆ ಹೋಗುತ್ತೆ. ನನ್ನ ಮಕ್ಕಳ ನಿಮ್ ಯೋಗ್ಯತೆನೆ ಇಷ್ಟು? ಏನ್ ನಿನ್ನ ಹುಡುಗಿ ನೋಡೋ ಇಲ್ವಾ? ಲೋ ಅದಲ್ರೋ, ಸ್ವಲ್ಪ ಸೀರಿಯಸ್ ಆಗ್ರೋ. ಸರಿ, ಅದೇನು ಹೇಳು? ಆ ಮನೆ ನೋಡು. ಯಾವುದು? ಸಂಯುಕ್ತ ಇನ್ಫೋಟೆಕ್ ಸೊಲ್ಯೂಷನ್ಸಾ? ಏಯ್ ಅದಲ್ವೋ, ಅದ್ರ ಪಕ್ಕದ ಮನೆ ನೋಡು. ಸರಿ, ಏನೇಳು? ಆ ಮನೆ ಓನರು ಬೆಳಿಗ್ಗೆ 9 ಗಂಟೆಗೆ ಆಫೀಸ್ಗೆ ಹೋದ್ರೆ ರಾತ್ರಿ 10 ಗಂಟೆಗೆ ವಾಪಸ್ ಬರೋದು. ಹಾ, ಅದಕ್ಕೆ? ಅದಕ್ಕೆ ನಾಳೆ ಬೆಳಿಗ್ಗೆ ಬರೋಣ, ಬೀಗ ಹೊಡಿಯೋಣ, ನೊಗ್ಗೋಣ. ಅಂದ್ರೆ ಕಳ್ತಾನ ಅವನ? ಇಲ್ಲ, ಐಟಿ ಬಿಟಿ ಕೆಲಸ. ಇಲ್ಲ, ರಿಸ್ಕ್ ಅಲ್ವೇನು? ನನಗಂತೂ ಭಯ ಆಗತ್ತಪ್ಪ. ರಿಸ್ಕ್ ತಗೊಂಡಿಲ್ಲ ಅಂದ್ರೆ ಲೈಫ್ ಅಲ್ಲಿ ಮುಂದೆ ಬರಕ್ ಆಗಲ್ಲ. ಲೈಫ್ ಅಲ್ಲಿ ಮುಂದೆ ಅಲ್ಲ, ಕಂಬಿ ಹಿಂದೋಗ ಪ್ಲಾನ್ ಇದು. ಇವೆಲ್ಲ ಆಗದೆ ಇರೋ ಕೆಲಸ ಮಚ್ಚ, ಸುಮ್ಮನಿರು. ಇವಾಗೇನಪ್ಪ, ನೀನ್ ಬರ್ತೀಯಾ ಬರಲ್ವಾ? ಹ್ಮ್. ಹೌದು, ಸಾಲ ಇರೋದು ನನಗೆ, ದುಡ್ಡು ಬೇಕಾಗಿರೋದು ನನಗೆ. ನಿಮ್ಮಿಬ್ರಿಗೆ ಯಾಕೆ ಇಷ್ಟು ಜೋಶು? ಏನು ದುಡ್ಡು ನಿನ್ನೊಬ್ಬನಿಗೇನ ಬೇಕಾಗಿರೋದು? ಅಂದರೆ ದುಡ್ಡು ನಿಮಗೂ ಬೇಕಾ? ನಂದೊಂದು ಲಾಸ್ಟ್ ಐ ಪಿ ಎಲ್ದು ಆತ ಹತ್ರ 40 ಹಂಗೆ ಉಳ್ಕೊಂಬಿಟ್ಟಿದೆ ಮಗ. ನಂದು ಗಾಡಿದು 20-25 ಇರ್ಬೋದೇನಪ್ಪ. ಸರಿ, ಇಂಥ ಕೆಲ್ಸಕ್ಕೆ ನಾನು ಬರಲ್ಲ. ಸರಿ ಹೊರ್ಡ್ ನೀನು. ಹೋಗ್ಬಿಟ್ ನಾನು. ಹೇ, ಎಲ್ಲೋಗ್ತಾನ? ಎಲ್ಲೋದ್ರೂ ನಮ್ಮ ಹತ್ರ ಬರ್ಲೇಬೇಕು.
ಏ ಬಂದ ನೋಡು ನನ್ ಮಗ. ಏಯ್ ಥೂ ಬಾ, ದಮ್ ಕೊಡಿಸ್ ಬಾ. ಆಯ್ತು ಬಿಡ ಮಗ. ಸರಿ ನೆಕ್ಸ್ಟ್ ಏನಾ? ನಾಳೆ ಬೆಳಿಗ್ಗೆ 10 ಗಂಟೆಗೆ ಬರೋಣ. ಪಡ್ಬೇಡ್ರೋ. ಭಯನ? ನಾವೆಲ್ಲ ಭಯ ಪಡೋ ಮಕ್ಕಳೇ ಅಲ್ಲ. ಹೌದಾ? ಹಂಗಾರೆ ನೀನೇ ಹೋಗು. ನಾನಾ? ಫಸ್ಟ್ ನೀವೇ ಹೋಗ್ರು. ಹೇಯ್ ಥೂ, ತುಸ್ಪಟಾಕಿ ನನ್ನ ಮಗನೇ. ಹೇಯ್ ನೀನು ಹೋಗು. ನಾನಾ? ಹೇಯ್ ನೀನೇ ಹೋಗೋ. ಲವ್ ಓನರ್ ಇವಾಗ ಹೋಗ್ತಾ ಇದ್ದಾರಲ್ಲ. 9 ಗಂಟೆಗೆ ಹೋಗ್ತಾರೆ ಅಂದಿಲ್ಲ. ಸದ್ಯ ಇವಾಗಾದ್ರೂ ಹೋದ್ನಲ್ಲ. ಲವ್ ರಾಕೇಶ, ಏನೂ ಆಗಲ್ಲ, ಹೋಗೋ. ನಾವು ನಿನ್ನ ಹಿಂದೆ ಹಿಂದೆನೆ ಬರ್ತೀವಿ. ಲವ್ ನಾನು ನಮ್ಮ ಮೊದಲು. ಹತ್ರ ಬರ್ಬೇಡ್ರಿ, ನನ್ನ ಹತ್ರ ಕಲ್ಲಿದೆ. ಲವ್ ನಾಯಿನು. ಲವ್ ನೀನೋಗು. ಸರಿ ನಿನ್ನೆ ಬಂದ್ಬಿಡ್ರು ನೀವು. ಈ ಅಡ್ರೆಸ್ ಸ್ವಲ್ಪ ರೈಟು, ಲೆಫ್ಟು, ಲೆಫ್ಟ್ ರೈಟು, ರೈಟು ಲೆಫ್ಟು.
ಏ ನನ್ ಕೈಲಿ ಆಗಲ್ಲ, ನೀನೇ ಗೊತ್ತ, ನಿಮ್ಮಿಬ್ರು ನಂಬ್ಕೊಂಡ್ರೆ ಅಷ್ಟೇ. ಓಯ್ ಯಾರಪ್ಪ ನೀನು? ಸರ್ ಅಲ್ಲಿ ನಿಂತ್ಕೊಳ್ಳ, ನಿಂತ್ಕೊಳ್ಳ ರಾಸ್ಕಲ್, ಕಳ್ಳನ ಮಕ್ಕಳ. ಓಯ್ ಚಪ್ಪಲಿ ಕಿತ್ತೋಯ್ತು, ಕೈಲಿ ಹಿಡ್ಕೊಂಬರ. ನೆನ್ನೆ ವಿರಾಟ್ ಕೊಹ್ಲಿ ಒಂಚೂರು ಆಡಲಿಲ್ಲ ಕಣ್ರಿ, ಥೋ ದರಿ ಏನ್ ದರಿದ್ರವಾಗಿ ಆಡ್ತಾನೆ ಅಂತೀರಾ, ಥೋ ವೇಸ್ಟ್. ದರಿದ್ರ ಕಣ್ರಿ ನಿಜವಾಗ್ಲೂ ಬೇಜಾರಾಗುತ್ತೆ ಎಷ್ಟೊಂದು ಕೆಟ್ಟದಾಗ ಆಡಿದ್ರೆ. ಥೋ ಈ ನನ್ನ ಮಗಂಗೆ ಪ್ರೆಷರ್ ಇಲ್ಲ ಅಂದ್ರೆ ಆಡೋದೇ ಇಲ್ಲ ಸರ್. ನಮ್ ಡ್ರಾವಿಡ್ ಇರ್ಬೇಕಾಯ್ತು, ಎಂತ ಮ್ಯಾಚ್ ಇದ್ರು ಗೆಲ್ಸ್ಬಿಡ್ತಿದ್ದ. ಅವಾಗಿದ್ದ ಟೀಮೇ ಟೀಮ್, ಇವಾಗ ಇರೋರೆಲ್ಲ ವೇಸ್ಟ್ ನನ್ ಮಕ್ಳು ಸರ್. ಜಸ್ಟ್ ಮಿಸ್. ಅದೇನ್ ರೋಡ್ ಮಾಡ್ತಾರೋ, ಥೋ ಪಕ್ಕದ ಏರಿಯಾದಲ್ಲೆಲ್ಲ ಟಾರ್ ಹಾಕಿದ್ದಾರೆ, ಇಲ್ಲೇನ ಅಂತ ಟಾರ್ ಹಾಕೋದಕ್ಕೆ. ಓ ನಿಮ್ಗೆ ವಿಷಯ ಗೊತ್ತಿಲ್ವಾ? ಇಲ್ಲ, ಏನು ವಿಷಯ? ಗೌರ್ಮೆಂಟ್ನವರು ಪ್ರತಿಯೊಂದು ಏರಿಯಾಗೂ ದುಡ್ಡು ಸ್ಯಾಂಕ್ಷನ್ ಮಾಡಿದ್ದಾರೆ ರೋಡ್ ಮಾಡೋಕ್ಕೆ. ನಮ್ಮ ಏರಿಯಾ ಎಮ್ ಎಲ್ ಎ ಚೆನ್ನಾಗಿ ನುಂಗಾಕ್ಬಿಟ್ಟಿದ್ದಾನೆ ಮುಂಡೆ ಮಗ. ಅಯ್ಯೋ ದೇವರ, ಹೌದಾ? ಏನೋ ಎಲ್ಲ ನುಂಗಾಕಿರೋ ಬಲಾಕ ಮಣ್ಣು ಮನೇಲೇ ಇಟ್ಕೊಂಡಿದ್ದಾನೆ ಅಂತ ಸುದ್ದಿ. ಯಾವ್ದು ನಿಜನ ಯಾವ್ದು ಸುಳ್ಳೋ ಗೊತ್ತಿಲ್ಲ ಸ್ವಾಮಿ. ಆದರೂ ಈ ರಾಜಕಾರಣಿಗಳು ಯಾರೇ ಚಟ್ಟಿನಲ್ಲಿ ಎಷ್ಟೆಷ್ಟು ಇಡ್ತಾರೆ ಯಾವನು ಗೊತ್ತು. ಅದು ನಿಜಾನ ಬಿಡಿ. ಈ ಬ್ಲ್ಯಾಕ್ ಮನಿನೆಲ್ಲ ಅವನು ಅವ್ರ ಮನೇಲಿ ಇಟ್ಟಿರ್ತಾನೋ ಬೇರೆಯವ್ರ ಮನೇಲಿ ಇಟ್ಟಿರ್ತಾನೋ ಎಲ್ಲ ದೇವರಿಗೆ ಗೊತ್ತು. ಹಾ ತಗೊಳ್ರಪ್ಪ, 30 ರೂಪಾಯಿ ಆಯ್ತು. ಚೆನ್ನಾಗಿ ಗೊತ್ತು ನನ್ನ ತಲೆಯಲ್ಲಿ ನೋಡ್ತಿದ್ಯೋ ಅದೇ ನಿಮ್ಮಿಬ್ರು ತಲೆಯಲ್ಲಿ ಓಡ್ತಿದೆ ಅಂತ. ಬ್ಲ್ಯಾಕ್ ಮನಿ ಆಗಿರೋದ್ರಿಂದ ಪೊಲೀಸ್ ಕಂಪ್ಲೇಂಟ್ ಕೊಡೋ ಚಾನ್ಸಸ್ ಇರಲ್ಲ. ನನಗೆ ಅನ್ಸುತ್ತೆ ಇದೇ ಸೇಫು. ದುಡ್ಡು ಅವ್ರ ಮನೇಲಿ ಇಟ್ಟಿರ್ತಾರಂತ ಏನು ಗ್ಯಾರಂಟಿ? ಅವ್ರ ಮನೇಲಿ ಇಟ್ಟಿರ್ಕೊಂತ ಚಾನ್ಸ್ ಇರಲ್ಲ. ಇಟ್ಟಿದ್ರೆ ಅವ್ನ ಫ್ರೆಂಡ್ಸ್ ಮನೆ ಇಟ್ಟಿರ್ಬೇಕು ಇಲ್ಲ ರಿಲೇಟಿವ್ಸ್ ಮನೆ ಇಟ್ಟಿರ್ಬೇಕು. ಹಾಂ ಅವ್ರ ಅಮ್ಮನ ಮನೆ ಇಲ್ಲೇ ಪಕ್ಕದೊಳಗಿರೋದು ನನಗೆ ಚೆನ್ನಾಗಿ ಗೊತ್ತು. ಅಕಸ್ಮಾತ್ ಅಲ್ಲೇ ಇರಲಿಲ್ಲ ಅಂದ್ರೆ? ಲೇಯ್ ಅದು ಎಮ್ ಎಲ್ ಅವ್ರ ಅಮ್ಮನ ಮನೆ ಕಣ. ಅಕಸ್ಮಾತ್ ಅಲ್ಲಿ ಬ್ಲ್ಯಾಕ್ ಮನಿ ಇಲ್ಲದೆ ಹೋದ್ರು ನಮ್ಮ ಸಾಲ್ಗಳಿಗಾಗಷ್ಟು ಇದ್ದೇ ಇರುತ್ತೆ. ಹಾಗಾದ್ರೆ ಅದೇ ಫಿಕ್ಸಾ? ಲಾಸ್ಟ್ ಟೈಮ್ ತರ ಫೇಲ್ ಆಗಬಾರ್ದು, ಈ ಸಲ ಪಕ್ಕಾ ಪ್ಲಾನಿಂಗ್ ಇರಬೇಕು. ಹ್ಮ್ ಒಂದು ಫಸ್ಟ್ ಮಾಡ್ಬೇಕಾದ ಕೆಲಸ ಸಿಸಿ ಟಿವಿ ಕ್ಯಾಮ್ರಾನ ಕ್ರ್ಯಾಶ್ ಮಾಡೋದು. ಆದ್ರೆ ಮನೇಲಿ ಸಿಸಿ ಟಿವಿ ಕ್ಯಾಮ್ರಾನ ಇಲ್ವಲ್ಲ? ಈ ಲೋಕದಲ್ಲಿ ಹೋರಾಟದಲ್ಲಿ ಈ ಗೇಮಿನಲ್ಲಿ ಹುಟ್ಟುವ ನಮ್ಮೊಳಗೊಬ್ಬ ಕಳ್ಳ. 100 ಕಷ್ಟದಲ್ಲಿ ಹುಟ್ಟೋ ಲೋಭದಲ್ಲಿ ನಮ್ಮ ನಿಮ್ಮೊಳಗು ಇಳುಕಿ ನೋಡುವನೊಬ್ಬ ಕಳ್ಳ. ಇನ್ ಲೇಟ್ ಮಾಡೋದ್ ಬೇಡ, ನಾಳೆ ನುಗ್ಬಿಡೋಣ.
ಮನೆಯಲ್ಲಿ ಯಾರು ಇದ್ದಂಗಿಲ್ಲ. ರಾಕೇಶ ಬಿಲ್ ಮಾಡು. ಯಾರಪ್ಪ ನೀವು? ಸರ್ ಅದು ಇದು ಕೇಬಲ್ ಅವರು ಸರ್. ನಮ್ಮ ಮನೇಲಿ ಟಿವಿ ಕರೆಕ್ಟ್ ಆಗಿ ಬರ್ತಿದ್ಯಪ್ಪ, ದಿನ ಬೆಳಗಾದ್ರೆ ಎಷ್ಟು ಜನ ಬರ್ತಾರೋ. ಏನಷ್ಟೇ ಬೇಸ್ಬೇಡ. ಮತ್ತೆ ಏನ್ರಪ್ಪ ನಿಮ್ದು? ಸರ್ ನಿಮ್ಮ ಮನೇಲಿ ಉದಯ ಟಿವಿ ಬರುತ್ತಾ? ಹ್ಞೂ ಬರುತ್ತೆ. ಹಾಗಾದ್ರೆ ಇದು ಕಲರ್ಸ್? ಹ್ಞೂ ಬರುತ್ತೆ. ಟಿವಿ ನೈನ್ ಎಲ್ಲ ಬರುತ್ತೆ, ಹೋಗ್ರಪ್ಪ. ನೋಡ್ರಪ್ಪ ಇದು ಎಫ್ ಚಾನಲ್ ಬರ್ತಾ ಇಲ್ಲ. ಲಾಡ್ ಬಂದ್ ಬೈಕ್ ಬಿತ್ತು. ಮನೇಲಿ ಯಾರು ಇಲ್ದಾಗ್ಲೇ ಇಂಥ ಚಾನಲ್ಗಳು ಬರಲ್ಲ. ನನ್ ಮಗನೋ ಪಾವರಿನಿಂದ ತಂದಿದ್ದಾನೆ ಟಿವಿನ, ಕಾಸ್ಟ್ಲಿ ಅಂತೆ. ಯಾವಾಗ ನೋಡಿದ್ರು ಗೊಂಬೆಗಳು ಬರ್ತಿರುತ್ತೆ. ನೋಡ್ರಪ್ಪ ಇದೇ ಟಿವಿ, ಅದೇನ್ ಮಾಡ್ತೀರೋ ಮಾಡ್ರಿ. ನನ್ನ ಹೆಂಡತಿ ಯಾವಾಗ್ಲೂ ಸೀರಿಯಲ್ಗಳು ನೋಡ್ತಿರ್ತಾಳೆ, ಹೆಂಗಾದ್ರೂ ಮಾಡಿ ಆ ಚಾನೆಲ್ಗಳನ್ನ ತೆಗೆದ್ಬಿಟ್ರಪ್ಪ. ಬೇಕಾದ್ರೆ ಇಂಥ ಚಾನೆಲ್ಗಳನ್ನ ಒಂದೆರಡು ಸೇರಿಸ್ಬಿಡಿ. ಗಂಡಸ್ರಿ ಕಷ್ಟ, ಗಂಡಸ್ರಿ ಅಲ್ವಾ ಅರ್ಥ ಮಾಡ್ಕೊಳಕ್ಕಾಗದು. ಎಫ್ ಚಾನಲ್ ಬೇಕಾ? ಎಫ್ ಚಾನಲ್ ಅಳ್ಳಾಡ್ದೆ ಇದನ್ನ ನೋಡ್ತಾ ಕೂತಿರ್ಬೇಕು. ಲವ್ ಹೋಗಿ ಹುಡ್ಕೋಗ. ಗುಬಾಲ್ ಅಲ್ಲ ಹುಡ್ಕೋ. ಏನಾದರೂ ಸಿಗ್ತೇನಾ? ಹ್ಮ್ ನಿನ್ನ ನಂಬ್ಕೊಂಬಂದ್ವಲ್ಲ, ಲಕ್ಷ ಲಕ್ಷ ಸಿಗುತ್ತೆ ಅಂತ ಬಂದ್ರೆ ನಾ ಯಾವ ಪೈಸಾನು ಹುಟ್ಟಿಲ್ವಲ್ಲ. ಸರಿ ಮುಂದೇನ್ ಮಾಡೋಣ? ನನ್ನ ಕೇಳಿದ್ರೆ ನೀನೇ ಅಲ್ವೇನು ಇಷ್ಟೆಲ್ಲ ಪ್ಲಾನ್ ಮಾಡಿದ್ದು? ಏನು ನಾನು ಒಬ್ಬನೇ ಪ್ಲಾನ್ ಮಾಡ್ದಂಗೆ ಹೇಳ್ತಾ ಇದ್ದೀರಲ್ಲ ನನ್ನ ಮಕ್ಕಳ. ಅಯ್ಯ ಇದಕ್ಕೆಲ್ಲ ಮಾಸ್ಟರ್ ಮೈಂಡೇ ನೀನು. ಆಯ್ತು ಬಿಡಪ್ಪ, ಏನೊಂದು ಮಾಡೋಣೀಗ. ಇಷ್ಟೊಂದು ಆಟ್ ಕ್ಯಾಶು ಮನೆಗಂತೂ ತೊಗೊಂಡು ಹೋಗೋಕ್ಕಾಗಲ್ಲ. ಏಯ್ ಮಚ್ಚ ಒಂದು ಐಡಿ ಹಾಕೊಂಡ್ರು. ಏನು ಹೇಳು? ನನ್ನ ಹಳೆ ಫ್ರೆಂಡ್ ಒಬ್ಬ ಬಾಬು ಅಂತಿದ್ದಾನೋ, ಅವನ್ ಕಂಪ್ಯೂಟರ್ ಅಂಗಡಿ ಇದೆ, ಅಲ್ಲಿ ದುಡ್ಡು ಹೆಂಗಾದ್ರೂ ಮಾಡಿ ಬಚ್ಚಿಡ್ಬೋದು. ಅವನು ಚಿಕ್ಕ ವಯಸ್ಸಿಂದ ಎಲ್ಲರೂ ಬಾಬು ಬಾಬು ಅಂತಾನೆ ಕರೀತಿದ್ದ.
ಅದಕ್ಕೆ ಎಲ್ಲರೂ ಅವನಿಗೆ ಬಾಬು ಅಂತಾನೆ ಹೆಸರಿಟ್ಬಿಟ್ರು. ವಿದ್ಯೆ ನೈವೇದ್ಯ ಟೆಂತಲ್ಲಿ ನಾಲ್ಕು ಸಲ ಕೂತಿದ್ದ, ಆಮೇಲೆ ನನ್ನ ತಮ್ಮನ ಬ್ಯಾಚಲರ್ ಕ್ಲಿಯರ್ ಮಾಡ್ಕೊಂಡ, ಸ್ವಲ್ಪ ದಿನ ಹಂಗೆ ಓಡಾಡ್ಕೊಂಡಿದ್ದ, ಇವಾಗ ನಮ್ಮ ಏರಿಯಾದಲ್ಲೇ ಒಂದು ಕಂಪ್ಯೂಟರ್ ರಿಪೇರಿ ಅಂಗಡಿ ಇಟ್ಕೊಂಡಿದ್ದಾನೆ, ಅಲ್ಲಿ ದುಡ್ಡು ಆರಾಮಾಗಿ ಬಚ್ಚಿಡ್ಬೋದು. ಹೇಯ್ ಬಾಬು. ಏನೋ ಮಚ್ಚ ಇಲ್ಲೇ. ಹೇಯ್ ಮಚ್ಚ ಇಲ್ಲೇ, ಹಿಂಗೆ ಸುಮ್ಮನೆ ಬಂದಿದ್ವಿ ಕಣ. ಒಳ್ಳೇದಾಯ್ತು, ಕೂತ್ಕೋ. ಯಾಕೆ ನಿಂತ ಇದೆಯಾ? ಹೇಯ್ ಕೂತ್ಕೊಳ್ರ. ಹೆವಿ ಕೆಲಸ ಮಚ್ಚ. ಸರಿ ಇವ್ರು ಯಾರು? ಏಯ್ ಇವ್ನು ಪ್ರದೀಪ ಅಂತ, ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಮಚ್ಚ. ಇವನು ರಾಕೇಶ್ ಅಂತ. ನಮಸ್ಕಾರ. ನಮಸ್ಕಾರ. ಏನು ಮಾಡ್ತಿರೋದು ನೀವು? ಇಂಜಿನಿಯರಿಂಗು. ಓ, ಯಾವ ಬ್ರ್ಯಾಂಚು? ಸಿವಿಲು. ಗಾರೆ ಕೆಲಸ? ಕಂಪ್ಯೂಟರ್ ಸೈನ್ಸು. ಸೈಬರು. ನಿಂದು ಯಾವುದು ಮಚ್ಚ? ಮೆಕ್ಯಾನಿಕಲ್ ಮಚ್ಚ. ವೆಲ್ಡಿಂಗ್ ಶಾಪು. ಸೂಪರ್. ಸರಿ, ನೀನೇನು ಓದಿದ್ದು? ನಾನು ಟೆಂತ್ ಆದ್ಮೇಲೆ ಡೈರೆಕ್ಟ್ ಪಿ ಎಚ್ ಡಿ. ಏಯ್ ಬಿಡ್ರೋ, ಇವನು ಚಿಕ್ಕ ವಯಸ್ಸಿಂದಾನೆ ಹಿಂಗೆ. ಸರಿ ಏನು ವಿಷಯ? ಕಂಪ್ಯೂಟರ್ ರಿಪೇರಿ ಇತ್ತಾ? ಇಲ್ಲೇ ಪಕ್ಕದ ರೋಡ್ ಹತ್ರ ಬಂದಿದ್ವಿ, ನಿನ್ನ ನೋಡಿ ತುಂಬ ದಿನ ಆಯ್ತಲ್ಲ, ಅದಕ್ಕೆ ಸುಮ್ಮನೆ ಹಿಂಗೆ ನೋಡ್ಕೊಳೋಣ ಅಂತ ಬಂದ್ವಿ. ಈ ಡವ್ ಎಲ್ಲ ಬೇಡ ಅಮ್ಮ, ಏನು ದುಡ್ಗಿಡ್ಬೇಕಿತ್ತಾ? ನೀನೇ ಹಾಕೊಂಡು ತಿಂತ ಇದೀಯಾ? ಆ ಏನೋ. ಏ ಹಂಗೇನಿಲ್ಲ ಮಚ್ಚ, ಸುಮ್ಮನೆ ಹಂಗೆ ಬಂದ್ವಿ. ಸರಿ, ಬಿಸ್ನೆಸ್ ಹೆಂಗಿದೆ ಇವಾಗ? ಬಿಸ್ನೆಸ್ಸು ಪರವಾಗಿಲ್ಲ ಮಚ್ಚ, ನಡೀತಾ ಇದೆ. ಆಹಾ, ಏನು ಬಿಸ್ನೆಸ್ಸು? ಆರು ಕೇರ್ಲಿಲ್ಲ, ಮೂರು ಕೇಳಿದಿಲ್ಲ, ಅದೇ ಡಬ್ಬ ಸಿ ಪಿ ಯುಗಳು, ಪ್ಲಾಸ್ಟಿಕ್ ಸ್ಕ್ರೂ ಡ್ರೈವರ್ಗಳು. ಹೋಗ್ಲಿ, ಇದಾದ್ರೂ ವರ್ಕ್ ಆಗ್ತಿದ್ಯಾ ಇಲ್ವೋ? ಯಾವುದೋ ಗುಜರಿ ಇದ್ದಿರ್ಬೇಕು ನೋಡ. ಅದು ಇವಾಗ ತಾನೆ ಕರೆಂಟ್ ಹೋಗ್ಬಿಡ್ತು. ಆದರೂ ನಿಮ್ಮ ಕೆಲಸ ಸಿಗದೆ ಇರೋ ಇಂಜಿನಿಯರಿಗಿಂತ ಇದೇ ಬೆಟರು. ಏನು ಬೆಟರೋ ಏನೋ. ಇದ್ಯಾವುದು ಹೊಸ ಸಿ ಪಿ ಯುಗಳ ಮಧ್ಯೆ ಅದಾದ ಆ್ಯಂಟಿಕ್ ಪೀಸ್ ಇದೆ? ಅದಾ, ಹಳೆ ಮಾಡ್ಲು. ನಾನು ಅಂಗಡಿ ತೆಗೆದಾಗ್ಲಿಂದ ಯಾರೂ ತೊಗೊಂಡೇ ಇಲ್ಲ, ಸೇಲ್ ಆಗಲ್ಲ ಅದು. ಅದ್ಯಾಕ್ರು ಹಂಗು ರಾಯಿಸ್ತಾ ಇದ್ದೀರಾ? ಏ ಸುಮ್ಮನೆ ಹಿಂಗೆ ನೋಡ್ತಿದ್ವಿ ಮಚ್ಚ. ದಮ್ಮೋಡಿತ್ಯಾ? ತಗೋ. ಏಯ್, ಆರು ಗಂಟೆ ಆಯಿತು, ಎಲ್ಲ ಒಳಗಿಡ್ರು ನನ್ನ ಮಕ್ಕಳ. ಯಾಕೋ ಆರು ಗಂಟೆ ಆದರೆ ದಮ್ಮೋಡಿ ಅಲ್ವಾ ನೀನು? ನಮ್ಮ ಹುಡುಗಿ ಟ್ಯೂಷನಿಂದ ಬರೋ ಟೈಮು. ಏ ಈ ನನ್ನ ಮಗ ಆ ದಿನ ಆರು ಗಂಟೆ ಆಗಂಗಿಲ್ಲ, ಜೋರಾಗಿ ಸಾಂಗ್ ಆಗಿ ಸಾಯ್ತಾನೆ. ತಡಿ ಬಂದ. ಓಯ್ ಬಟ್ಟ, ಸೌಂಡ್ ಕಡಿಮೆ ಮಾಡೋ, ನನ್ನ ಮಗನೇ ವಾಪಸ್ ಮಂಗಳೂರಿಗೆ ಓಡಿಸ್ಬಿಡ್ತೀನಿ. ಹೇಯ್ ಸೌಂಡ್ ಜಾಸ್ತಿ ಮಾಡ, ಎಂತ ಆತೋ ಕಂಡೇ ಬಿಡುವ. ಇಲ್ಲ ನಮ್ದೇ ಅವ, ಯಾವನು ಕೆಮ್ಮಂಗಿಲ್ಲ. ಏನೋ ಮಚ್ಚ, ಇನ್ನ ಸೌಂಡ್ ಜಾಸ್ತಿ ಮಾಡಿದ್ನಲ್ಲೋ. ಬಂದೇವ್ರು ಬಡಿತಗಳು ನಿನ್ನ ಕಾಯುತ್ತಿವೆ, ಕಣ್ಣ ಸೆಳೆತಗಳು ಎಲ್ಲ ಹೇಳುತ್ತಿವೆ, ನಿನ್ನ ಧರಗಳು. ಬಾಬು ಎಲ್ಲೋಗ್ತಿದ್ಯೋ? ಹತ್ತು ನಿಮಿಷ ಅಂಗಡಿ ನೋಡ್ಕೊಂಡ್ರ ಬಂದೆ. ಮನದ ತುಡಿತಗಳು ಆಸೆ ಹುಟ್ಟಿಸಿವೆ, ನಿನ್ನ ಬಯಕೆಗಳ ಪ್ರೀತಿ ಹೆಚ್ಚಿಸಿವೆ, ಒಲವಾಳತೆಗಳ ಗಡಿಯ ದಾಟಿಸಿವೆ, ನಿನ್ನೇನೇ ಮನದ ಸ್ವರವು ನೀನೇನೆ. ಎಳ್ಳೀರ್ ಕುಡಿತೀರಾ? ಬಿಸಿಲು ಜಾಸ್ತಿ ಇದೆ. ನೋ ಥ್ಯಾಂಕ್ಸ್. ಹೇ
ಏನ್ರೋ ಮಚ್ಚ, ಏನ್ ಮಾಡ್ತಾ ಇದ್ರಿ ಇಷ್ಟ ತನಕ? ಸುಮ್ನೆ ಕೂತಿದ್ವಿ ಮಚ್ಚ, ಬೋರ್ ಹೊಡಿತಿತ್ತು. ಅದಿರ್ಲಿ, ನಿಂಡವ್ ಇವಳ ಮಚ್ಚ, ಬೇರೆವಳ್ ತಾನೆ ಇದ್ದಿದ್ದು. ಅಯ್ಯೋ ಅವಳ ಮಚ್ಚ, ಬಿಟ್ಟೋಗ್ಬಿಟ್ಲು. ಬಿಟ್ಟೋಗ್ಬಿಟ್ಲ? ಯಾಕೋ, ಏನಾಯ್ತು? ಅದೊಂದು ದೊಡ್ಡ ಕತೆ ಕಣ. ಅವತ್ತು ಒರಿಜಿನಲ್ ಮಗ, ಇಲ್ಲೇ ಜಯನಗರ್ ಫುಟ್ಬಾಲ್ ತಗೊಂಡೆ ಮಗ. ಅಣ್ಣ ಕೇಳು. ಇವ್ರೇ ಕೇಳ್ತೀನಿ, ನನ್ನ ತಮ್ಮಂಗೆ ಯಾಕೆ ಹೊಡೆದೆ? ಅದು ಬಿಡಲೋ. ಆ ಶಿವಾಜಿ ನಗರ್ ಫುಟ್ಪಾತಲ್ಲಿ ನೋಡಿದ್ಯಾ, 50 ರೂಪಾಯಿ ಮಗ, ಮಲ್ಟಿ ಕಲರು, ಜಾತ್ರೆ ಥರ ಇರುತ್ತೆ. ಹೌದಾ? ಶಿವಾಜಿ ನಗರ ಅಲ್ಲೆಲ್ಲೋ. ಅಣ್ಣ ಬಂದಿರೋ ವಿಷಯ ಕೇಳು. ಏ ಬಾಬು, ನಮ್ಮ ತಮ್ಮಂಗೆ ಯಾಕೆ ಹೊಡೆದೆ? ಅಯ್ಯ, ಅವನೇ ಕಣ ಹೇಳಿದ್ದು ಹೊಡಿ ಹೊಡಿ ಅಂತ, ಅದಕ್ಕೆ ಹೊಡೆದೆ. ಹೌದಾ? ಹೊಡಿ ಅಂದ್ರೆ ಹೊಡ್ಬಿಡ್ತೀಯಾ? ಈಗ ಮುಟ್ಟು ನೋಡೋಣ. ಏಯ್ ಹೋಗ್ರಾ ಸುಮ್ಮನೆ. ಹೇ ಮುಟ್ಟು, ಇವಾಗ ಮುಟ್ಟು ನೋಡೋಣ. ಹೊಡೆದವನ್ಗೆ ಎಷ್ಟೊತ್ತಿ ಹೊಡಿಯೋದು? ಮೀಟ್ರ್ ಇದ್ರೆ ಮುಟ್ಟಮ್ಮ. ಇವ್ ನೋಡಿಯಕ್ ಮೀಟ್ರ್ ಬೇಕಾ? ಬರ ಇಲ್ಲಿ ಬಿಡು. ಅಣ್ಣ ಕರ್ಕೊಂಡ್ ಬಾಬು, ಏನಕ್ಕೆ ಇತ್ಕಂತೀಯ? ಬಿಡು ಬಿಡು. ಕಡಿ ಆಮೇಲೆ ಬಂದು ಚಸ್. ಅಯ್ಯೋ ಹೋಗು, ನನ್ ಮಗ ಐತಿನ, ಹೋಗು. ಏ ಚಂದನ, ಸುಮ್ಮನೆ ತಮಾಷೆ ಮಾಡ್ತಾ ಇದ್ದು, ನಿಂತ್ಕೊಳ ಒಂದ್ ನಿಮಿಷ ಚಂದನ. ಐ ಹೇಟ್ ಯು. ಅದ್ ಸುಮ್ನೆ ತಮಾಷೆ ಮಾಡ್ತಾ ಇದ್ದು. ಗೆಟ್ ಲಾಸ್ಟ್. ಏ ನಿಂತ್ಕೊಳೆ. ಏ ಚಂದನ, ಇಂಗ್ಲಿಷ್ ಅಲ್ಲಿ ಮಾತಾಡ ಅವಳಿಗೆ ಎಷ್ಟು ಇರ್ಬೇಕಾದ್ರೆ, ಇನ್ ಕನ್ನಡದಲ್ಲಿ ಮಾತಾಡ ನಾನು. ನನಗೆ ಎಷ್ಟು ಇರ್ಬೇಡ. ಹೋಗ್ತೀಯಾ? ಹೋಗು. ಏನ್ ಬೆಂಗಳೂರಲ್ಲಿ ನೀನೊಬ್ಳೇನ ಇರೋದು? ಅದು ಅಲ್ಲದೆ ನಾನೇ ಬ್ರೇಕಪ್ ಮಾಡ್ಕೊಳ್ಳೋಣ ಅಂತಿದ್ದೆ. ನಿಂದು ನಂದು ಕಲರ್ ಮ್ಯಾಚ್ ಆಗ್ತಿಲ್ಲ. ಚಪ್ಪಲಿ ಬಿಚ್ಚಲ? ಚಪ್ಪಲಿನ? ಇದೇನ್ ದಿವಸ ನನ್ನ, ಹಂಗೆ ಬಾ, ಪರವಾಗಿಲ್ಲ. ಅವತ್ತಿಂದ ಈ ಕಾಲರ್ ವಿಷಯಕ್ಕಂತೂ ನಾನು ಹೋಗ್ತಾ ಇಲ್ಲ. ನನ್ನ ಕಲರ್ ವಿಷಯಕ್ಕೂ ಯಾರಿಗೂ ಬರಕ್ ಬಿಡಲ್ಲ, ನಾನು ಬೇರೆಯವ್ರ ಕಾಲರ್ ವಿಷಯಕ್ಕೆ ಹೋಗಲ್ಲ. ಆಮೇಲೆ? ಆಮೇಲೆ ಏನು? ಚಂದನ ಇಲ್ಲ ಅಂದ್ರೆ ವಂದನ, ವಂದನ ಇಲ್ಲ ಅಂದ್ರೆ ಸಂಜನಾ, ಸಂಜನಾನು ಇಲ್ಲ ಅಂದ್ರೆ ಕಲ್ಪನಾ. ಹೇ, ಹೂ ಇಸ್ ದಿಸ್ ಪ್ರಿಟಿ ಗರ್ಲ್? ಹೇ, ಯು ಲುಕ್ ಸೋ ಬ್ಯೂಟಿಫುಲ್. ಥ್ಯಾಂಕ್ ಯು. ಸಾರಿ, ಐ ಹ್ಯಾವ್ ಅ ಬಾಯ್ ಫ್ರೆಂಡ್. ವರ್ಕೌಟ್ ಆಗ್ಲಿಲ್ಲ. ನೋ ಬಾಬು, ಎಕ್ಸಾಮ್ಸ್ ಬೇರೆ ಬರ್ತದೆ, ಕಾನ್ಸಂಟ್ರೇಟ್ ಮಾಡಬೇಕು. ಅಲ್ಲ, ಎಕ್ಸಾಮ್ಗೆಲ್ಲ ಏನು ಡಿಸ್ಟರ್ಬ್ ಮಾಡಲ್ಲ. ಇಲ್ಲ, ಆಕ್ಚುಲಿ ನಾನು ಹಿಂಗೆ ಹೆಂಗೆ ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಐ ಹ್ಯಾವ್ ಅ ಬಾಯ್ ಫ್ರೆಂಡ್. ಇಲ್ಲ ಸರ್, ಚೇಂಜ್. ಎಕ್ಸ್ಕ್ಯೂಸ್ ಮಿ. ಎಸ್. ಚೇಂಜ್ ಇದೆ ಬೇಕಾ? ಇಟ್ಸ್ ಓಕೆ. ಹಲೋ, ಇಟ್ಸ್ ಓಕೆ, ಐ ಹ್ಯಾವ್ ಚೇಂಜ್. ದಟ್ಸ್ ಓಕೆ, ಐ ಹ್ಯಾವ್ ಅ ಬಾಯ್ ಫ್ರೆಂಡ್. Bro, manchur kara kama. I know you're a very good guy, but you know what? I have a boyfriend. Nimi tumba dindinda avan maat helbeku ankonde. I have a boyfriend. Okay. I have a boyfriend. Have a boyfriend. Have a boyfriend. ಹುಡುಗಿರ ವಿಷಯಕ್ಕೆ ಮಾತ್ರ ಹೋಗ್ಬಾರ್ದಿನ ಮೇಲೆ. ಎಕ್ಸ್ಕ್ಯೂಸ್ ಮಿ, ಆ ಸಾಸ್ ಬಾಟ್ಲು ಪಾಸ್ ಮಾಡ್ತೀರಾ? ಸಾರಿ, ಐ ಹ್ಯಾವ್ ಅ ಬಾಯ್ ಫ್ರೆಂಡ್. ಮಚ್ಚೂಣೆ ಗೊತ್ತಾಗ್ಲ ಕೊಡ್ಲು. ಅವತ್ತು ಗುರುವಾರ ಸಂಜೆ 6 ಗಂಟೆ ಅಷ್ಟೊತ್ತಿಗೆ. ಎಕ್ಸ್ಕ್ಯೂಸ್ ಮಿ, ನನ್ನ ಲ್ಯಾಪ್ಟಾಪ್ ಆನ್ ಆಗ್ತಿಲ್ಲ, ಸ್ವಲ್ಪ ಚೆಕ್ ಮಾಡ್ತೀರಾ? ಯಾವ ಕಂಪ್ನಿದು? ಕಂಪನಿ ಡಿ ವೈ. ಡಿ ವೈನಾ? ಕೊಡಿರಿ ನೋಡೋಣ.
ಇದು ಡಿವೈ ಅಲ್ಲ, ಹೆಚ್ ಪಿ. ಹೆಚ್ ಪಿ ಹೆಚ್ ಪಿ ಸರಿ ಆಗತ್ತೆ ಬಿಡಿ, ಒಂದು ಸಂಜೆ ಅಷ್ಟು ಕೊಡ್ತೀನಿ. ಓಕೆ ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮಿ, ನಿಮ್ಮ ನಂಬರ್ ಯಾಕೆ? ಅದು ಸರಿ ಸರಿ ಆದ್ಮೇಲೆ ಕಾಲ್ ಮಾಡ್ತೀನಿ. 8088257748. ನೀನಂತೂ ಕಲಾಕಾರ ಬಿಡಪ್ಪ, ನಿನ್ ಇಷ್ಟು ಹೇಳಕ್ಕೆ ಎರಡು ದಿನ ಬೇಕು. ಸರಿ ಮಚ್ಚ, ಟೈಮ್ ಆಯ್ತು, ಹೊಡ್ತೀವಿ ನಾವು. ಹಲೋ ಮಗ, ಏನೋ ಪಕ್ಕದ ರೋಡಲ್ಲಿ ಕಟಿಂಗ್ ಶಾಪ್ ಇಟ್ಟಿದ್ನಲ್ಲ ಜಾಕಿ ಅಂತ, ಅವ್ರನ್ನ ಪೊಲೀಸ್ನವ್ರು ಅರೆಸ್ಟ್ ಮಾಡ್ಬಿಟ್ರಂತ. ಜಾಕಿ? ಯಾವ ಜಾಕಿ ಹೇಳು? ಏ ಅದೇ ಸಿಕ್ಸ್ತ್ ಕ್ರಾಸು ಎರಡನೇ ಮನೆ. ಹೌದಾ, ಯಾಕೆ ಅರೆಸ್ಟ್ ಮಾಡಿದ್ದು? ಲೋ, 6 ವರ್ಷದಿಂದ ಗಾಂಜಾ ಮಾಡ್ತಿದ್ನಂತು. 4 ವರ್ಷದಿಂದ ಅವ್ನ ಕಸ್ಟಮರ್ರು. ಆ ನನ್ನ ಮಗ ಕಟಿಂಗ್ ಶಾಪ್ ಇಟ್ಟಿದ್ದೆ ಗೊತ್ತಾಗಿಲ್ವಲ್ಲ ನನಗೆ. ರಾತ್ರಿ ಎಲ್ಲ ನಿದ್ದೆನೇ ಬರಲಿಲ್ಲ ಮಗ. ಯಾಕೋ ಇಷ್ಟೊಂದು ದುಡ್ಡು ಮಗ, ಹೆಂಗೋ ಖರ್ಚು ಮಾಡೋದು. ಇವನೇನೋ ಹಿಂಗೆ ಕೇಳ್ತಿದ್ದಾನೆ. ಹೌದು ಮಗ, ಇಷ್ಟೊಂದು ದುಡ್ಡು ಏನೋ ಮಾಡೋದು. ನಿಮ್ಗೆ ಯಾರಿಗೂ ಕನ್ಸ್ಕೊಳ್ಳೇ ಇಲ್ವೇನ್ರೊ? ಕನ್ಸ್ ದಿನ ರಾತ್ರಿ ಎಲ್ರಿಗೂ ಬೀಳದೆ. ಏಯ್, ಆ ಕನ್ಸಲ್ವೋ ಗುಬಾಡ್. ಕನಸ್ಗಳಂದ್ರೆ ಹತ್ತಿ ಬಿಜುತ್ತರ ಆರಾಮಾಗಿ ಹಾರಾಡ್ತಾ ಇರಬೇಕು. ಆಕಾಶದಿಂದ ನೋಡ್ಕೊಡು ಹಂಗೆ ಉದುರ್ತಾರಬೇಕು. ಮರದಲ್ಲಿ ಎಲೆಗಳು ಬದಲು ನೋಟ್ಗಳು ಬೆಳೀತಾ ಇರಬೇಕು. ದುಡ್ಡಿನ ಕಂತೆ ಮೇಲೆ ಹಾಯಾಗಿ ಮಲಗಿರ್ಬೇಕು. ಹೇಳೋರು ಕೇಳೋರು ಯಾರು ಇರಬಾರ್ದು. ಆಮೇಲೆ ಏನೇನು ಮಕ್ಳಿಗೆ ಇದನ್ನೆಲ್ಲ ಹೇಳ್ತಿದ್ದೀನಲ್ಲ. ಆಮೇಲೆ ಏನೂ ಇಲ್ಲ ಅಷ್ಟೆ. ಲಕ್ಷಾಧೀಶ್ವರ ಆದ್ರೂ ಒಂದು ದಮ್ ತೊಗೊಳಕ್ ಕಾಸಿಲ್ಲ. ದಮ್ಮೇನು, ಪ್ಯಾಕ್ ಗಟ್ಲೆ ತಗೊಳ. ಬೇಕಾದ್ರೆ ದುಡ್ಡು ಯಾರು? ನಿಮ್ ತಾತ ಸೆಂಚುರಿ ಕೊಟ್ರು ಕೊಡ್ತಾರ? ನಿನ್ನೆ ದುಡ್ಡು ಜೋಡಿಸ್ಬೇಕಾದ್ರೆ ಅದು ಹೆಂಗೋ ಗೊತ್ತಿಲ್ಲ, ಒಂದು ನೋಟ್ ನನ್ನ ಜೇಬಿಗೆ ಬಂದ್ಬಿಟ್ಟಿದೆ. ಏಯ್, ಕಳ್ಳರಿಗೆ ಕಳ್ಳ ಅಲ್ಲ ನಿನ್ ಲೈ. ಬಸ್, ಜೋಕ್ ಮುಗ್ದೋಯ್ತು. ಲೇ ಪ್ರದೀಪ, ಫಸ್ಟ್ ನಿಲ್ಸ ಕೇಳು ಅವನ್ಗೆ. ಯಾರಿಗರು ನೀನು? ನನ್ನ ಹೆಸರು ಬಾಲ್, ಎಲ್ ಕೆ ಬಾಲ್. ಏನ ಲಕ್ಷ್ಮೀಪುತೆ ಕತ್ರಿಗುಪೆ ಬಾಲು ಅಂತ ಎಲ್ಲಾರು ಶಾರ್ಟ್ ಅಂಡ್ ಸ್ವೀಟ್ ಆಗಿ ಎಲ್ ಕೆ ಬಾಲ್ ಅಂತ ಕರೀತಾರೆ. ಸೂಪರ್. ಫೋನು ನಂಗಾದ ಹಳೆ ಮಾಡ್ಲು. ಯಾರಿಗೋ ಡೇಲ್ ಮಾಡಿದ್ದಾನಲ್ಲ. ಹಲೋ, ಮಾತಾಡ್ತಿದಾರ? ಅದು ನಿಮಗ್ ಬಂದಿರೋ ಕಾಲ. ನಾನೀಗ ಹಲೋ, ಯಾರಿದು? ದುಡ್ಡೆಲ್ಲ ಇಟ್ಟಿದ್ದೀರಾ? ಯಾವ ದುಡ್ಡು? ನೆನೆ ಎಂ ಎಲ್ ಎ ಮನೇಲಿ ಎತ್ತಿದ ದುಡ್ಡು.
ಏಯ್ ಫೋನ್ ಕೊಡು ಇಲ್ಲಿ. ಏಯ್ ಯಾರ್ರಿ ನೀವು? ನಾನ್ ಯಾರು ಅನ್ನೋದು ನಿರೀಗ್ ಬೇಡ. ನಿನ್ನೆ ಎಂ ಎಲ್ ಎ ಅವ್ರ ಅಮ್ಮನ ಮನೇಲಿ ಎತ್ತಿದ್ ದುಡ್ಡು ಎಲ್ಲಿಟ್ಟಿದ್ದೀರಾ ಹೇಳಿ. ಸಾರಿ ರಾಂಗ್ ನಂಬರ್. ಮೊಬೈಲ್ ಅವಾಗ ಯಾರೋ ನೀನು. ತಗ ಇದ್ರಲ್ಲಿ ಮಾತಾಡ. ಆಪಲ್ ಆಪಲ್ ಬೇರೆ ಕೇಳು ನಿನ್ ಮಕ್ಕಕ್ಕೆ. ಟ್ಯಾಬ್ ತಗ ಮಾತಾಡ. ಜೈ ಕೊಡ ಇಲ್ಲಿ. ಹಲೋ. ಅದ್ ಹೇಗೆ ನನ್ ಪರ್ಮಿಷನ್ ಇಲ್ದಲೆ ನಮ್ಮ ಏರಿಯಾದಲ್ಲಿ ಕಳ್ತನ ಮಾಡಿದ್ರು ಗುರು? ಯಾವ ಕಳ್ತಾರ ಗುರು? ಯಾವ ದುಡ್ಡು? ಏಯ್ ನೀನು ಅಕ್ಷಯ್, ನಿನ್ ಪಕ್ಕದಲ್ಲಿರೋನು ರಾಕೇಶ, ಅವನ್ ಪಕ್ಕದಲ್ಲಿರೋದು ಪ್ರದೀಪ್, ಅವನ್ ಪಕ್ಕದಲ್ಲಿ ನಗ್ತಾ ಕೂತಿರೋದು ನನ್ ಶಿಷ್ಯ ಎಲ್ ಕೆ ಬಾಲು. ಈ ಏರಿಯಾದಲ್ಲಿ ಒಂದಿರುವೆ ಬಾಣಂತನಕ್ಕೆ ತವ್ರ ಮನೆಗೆ ಹೊರಟ್ರು, ನನಗ್ ವಿಷಯ ಗೊತ್ತಾಗತ್ತೆ. ಸರಿ ಹೇಳು ಗುರು. ಏನೋ ಹೇಳಿ, ಕಳ್ತನಕ್ ಯಾಕೋ ಹೇಳಿದ್ರೆ? ಏನೋ ದುಡ್ಡು ಅರ್ಜೆಂಟ್ ಇತ್ತು ಗುರು, ಎತ್ಬಿಟ್ಟು. ಹಾಗೆಲ್ಲ ಅರ್ಜೆಂಟಲ್ಲಿ ಮದ್ವೆ ಆಗ್ಬಾರ್ದು, ಮುಂದೆ ಹುಟ್ಟೋ ಮಕ್ಕಳ ಬಗ್ಗೆನೂ ಯೋಚನೆ ಮಾಡ್ಬೇಕು. ಸರಿ ಇವಾಗ ಏನು ಹೇಳು ಗುರು. ಸರಿ, ನಮ್ ಷೇರು ನಮಗ್ ಕೊಟ್ಬಿಡು. ಯಾವ ಷೇರ್ ಗುರು? ಆ ಕಳ್ತನ ಮಾಡಿದೀರಾ, ಕಳ್ಳರು ರೂಲ್ಸೇ ಗೊತ್ತಿಲ್ವಾ ನಿಮ್ಗೆ? ಕಳ್ತನಕ್ ಯಾವ ರೂಲ್ಸ್ ಗುರು? ನಮಗ್ ಬೇಕಾಗಿತ್ತು, ನಾವ್ ಎತ್ತಿದ್ವಿ. ಸರಿ, ಕದಿಯೋದೇನೋ ಕದ್ದೆ, ಅದಕ್ ನಮ್ ಏರಿಯಾನೇ ಬೇಕಿತ್ತ? ನಮ್ ಷೇರು ನಮಗ್ ಬರ್ಬೇಕು. ಆದ್ರೆ ನಾನೇ ಷೇರ್ ಕೊಡ್ಬೇಕು. ನೋಡ್ ಗುರು, ಅರ್ಜೆಂಟ್ ಇತ್ತು ಎತ್ತಿದ್ವಿ, ಷೇರ್ ಗೀರ್ ಎಲ್ಲ ಕೊಡಕ್ಕಾಗಲ್ಲ. ಸರಿ ಸರ್, ನಮ್ಗೆ ಏನು ಷೇರ್ ಬೇಡ. ಎಂ ಎಲ್ ಎ ಪುಟ್ಸ್ವಾಮಿ, ಎಸ್ ಐ ದೊಡ್ಡೇಗೌಡ, ಇಬ್ರಿಗೂ ಇನ್ಫಾರ್ಮೇಶನ್ ಕೊಡ್ತೀನಿ ಗುರು. ಹಂಗೆಲ್ಲ ಮಾಬಿಡಿ ಗುರು, ಪ್ಲೀಸ್ ಗುರು. ಸರಿ ಏನ್ ಹೇಳ್ ಗುರು ಇವಾಗ? ಇವಾಗ ನಮ್ ದಾರಿಗೆ ಬಂದೆ, ನಮ್ ಷೇರು ನಮಗ್ ಕೊಟ್ ಕಳ್ಸ. ಎಷ್ಟು ಗುರು? 80%. 80% ಅಷ್ಟೇ ಗುರು. 80% ಆದ್ರೆ ನಮ್ಗೆ ಏನು ಸಿಗಲ್ಲ ಗುರು. 70% ಕೊಡಮ್ಮ. 70% ಗುರು? 30% ಇಷ್ಟೆಲ್ಲ ಕಷ್ಟ ಬೀಳ್ಬೇಕಾಯ್ತ ಗುರು ನಾವು? ಸರಿ ಬಿಡಪ್ಪ, 100% ನೀವೇ ಗುರು. ಹಂಗಲ್ಲ ಗುರು, ಸರಿ 50-50 ಮಾಡ್ಕೊಳ್ಳೋಣ ಗುರು. ಏಯ್ ನಾನು ನಿನ್ ಭಿಕ್ಷೆ ಬಿಡ್ತಿದೀನ ಅಣ್ಣ. ಹಂಗಲ್ಲ ಅಣ್ಣ, ಸರಿ ಅಣ್ಣ 60-40 ಮಾಡ್ಕೊಳ್ಳೋಣ. 40 ನಮ್ಗಣ, 60 ನಿಮ್ಗಣ. 60 ಹಾ ಸರಿ. ಅಲ್ಲಿ ನಮ್ಮ ಹುಡುಗ ಬಾಲು ಇದಾನಲ್ಲ, ಅವನ ಹತ್ರ ಕೊಟ್ಟು ಕಳಿಸಿ. ಒಂದ್ ಪೈಸಾ ಕಡಿಮೆ ಇದ್ರು ನರ್ಕ ತೋರಿಸ್ಬಿಡ್ತೀನಿ. ಸರಿ ಆಯ್ತಣ. ಇವಾಗ ಏನೋ ಮಾಡೋದು, ದುಡ್ಡು ಕೊಟ್ಟು ಕಳ್ಸ್ಬಿಡೋಣ. ದುಡ್ಡಿಂದ ಬಿದ್ರೆ ಹೆಂಗೆ ಕಂಡ್ರು, ಅಂಡುರ್ಕೊಂಡು ಆರಾಮ ಕುತ್ಕೊಳಕ್ಕಾಗಲ್ಲ, ಹೊಟ್ಟೆಗೆ ಅನ್ನ ಸೇರಲ್ಲ, ಕಣ್ಣಿಗೆ ನಿದ್ದೆ ಬರಲ್ಲ, ಯಾ ಮಾಡಿದ್ರೆ ಕನಸು ಬಿಡಲ್ಲ. ಏಯ್ ಸಾಕು ಎದ್ಬಾರೋ, ನಿಮ್ ದುಡ್ಡು ನಿಮ್ ಕುಟ್ಕೊಳಿಸ್ತೀವಿ. ಏನೋ ಮಚ್ಚ, ಏನ್ ಮತ್ತೆ ಇಲ್ಲಿ ಸುಮ್ನೆ ಬಂದ್ವೋ? ಇವ್ರು ಯಾರು? ಇರೋ ಸುಬ್ರೋ. ನಮಸ್ಕಾರ. ನಮಸ್ಕಾರ. ನೀನೇನ ಹುಡುಕ್ತಾ ಇದೀಯಾ? ಲೋ ನಿನ್ನೆ ಒಂದು CPU ಇತ್ತಲ್ಲ, ಎಲ್ಲೋಯ್ತು? ಅದ್ದ ಮಚ್ಚ, ನಿನ್ನ ಯಾವ ಬಾಯಲ್ಲಿ ಕೇಳಿದ್ರ ಏನೋ? ಇವತ್ ಮಧ್ಯಾಹ್ನ ತಾನೇ ಯಾವನ ಗುಬಾಡ್ ನನ್ ಮಗ ತಗೊಂಡೋಗ್ಬಿಟ್ಟ. ಏಯ್ ಬಾಬು, ತಮಾಷೆ ಮಾಡ, ನಿಜ ಹೇಳು. ನಾನೇಕೊ ತಮಾಷೆ ಮಾಡ್ಲಿ, ಅದೇ ದುಡ್ಡಲ್ಲಿ ಟ್ರೀಟ್ ಕೊಡ್ಸೋಣ ಅನ್ಕೊಂಡಿದ್ದೆ. ಏನ್ ಆಟ ಆಡ್ತಾ ಇದ್ಯಾ? ನಾವೆಲ್ಲ ಆಟ ಆಡೋದ್ ಬಿಟ್ಟು ಸುಮಾರು ವರ್ಷ ಆಯ್ತು, ಬಂದಿದ್ ವಿಷಯ ಏನೋ? ಏನ್ರೋ ಮಾಡ್ತಾ ಇದೀರಾ?
ಏಯ್ ರಾಕೇಶ, ಅಕ್ಷಯ್ ಯಾಕೋ? ಏಯ್ ಏನ್ಯಾಕೋ ಲೇ, ಸಿಪಿಯು ಅಲ್ಲೇ. ಅಯ್ಯ ನನ್ ಸಿಪಿಯು ನಾನು ಮಾರ್ಕೊಂಡೆ, ನಿಂದೇನ ಅದ್ರಲ್ಲಿ? ಏನ್ ನಿನ್ ಸಿಪಿಯು, ಅದ್ರಲ್ಲಿ ನಾವು ದುಡ್ಡು ಇಟ್ಟಿದ್ವಿ ಕಣ. ದುಡ್ಡಾ? ಯಾವ ದುಡ್ಡು? ಅವೆಲ್ಲ ನಿಂಗೆ ಬೇಡವೋ, ಆ ಸಿಪಿಯು ಎಲ್ಲೋ. ಅಯ್ಯ ಹೇಳ್ತಾ ಇಲ್ವಾ, ಮಧ್ಯಾಹ್ನ ಯಾವನ ಬಂದ, ದುಡ್ಡು ಕೊಟ್ಟ, ತಗೊಂಡು ಹೋದ. ಈ ಅಟ್ಕೊಳ್ಳೋದ ನಮ್ಮ ಹತ್ರ ಇಟ್ಕೊಬಿಡ್ವೋ, ಅರ್ಜೆಂಟ್ ಇದೆ, ಬೇಗ ಹೇಳ್ಬಿಡು. ಅಯ್ಯ ನಿಜಾನ ಹೇಳ್ತಾರ ಗುರು? ಬಾಬು ಫೈನಲ್ ಆಗಿ ಕೇಳ್ತಾ ಇದೀನಿ, ಹೇಳ್ಬಿಡು. ಏನಾಕಿತ್ಕಂತೀಯ? ಅಯ್ಯೋ ನನ್ನ ಮಗನೇ. ಛೀ, ಏಯ್ 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 ನಿಂತ್ಕೊಳ್ಳೆ, ಏಯ್ ಏಯ್ ರಕ್ಷಿತಾ ನಿಂತ್ಕೊಳ್ಳೆ. ಹೇಯ್ ಅಯ್ಯೋ ನನ್ನ ಮಗನೇ, ಬಾರ ಇಲ್ಲಿ, ಬಾರ ಇಲ್ಲಿ, ಇಟ್ಕೊಳ್ಳ ರಾಕೇಶ್ ಅವನ್ನ ಇಟ್ಕೊಳ್ಳ. ಬಿಡ ಪ್ರತಿಭಾ, ಇನ್ನೊಂದು ಕೊಡ ಅವ್ನಿಗೆ ಬಿಡ. ನೀವು ಕರೆ ಮಾಡುತ್ತಿರುವ ಚಂದಾದಾರರು ಸದ್ಯಕ್ಕೆ ಸ್ವಿಚ್ ಆಫ್ ಆಗಿದ್ದಾರೆ. ದುಡ್ಬೇಕಾ ನನ್ನ ಮಕ್ಕಳ ದುಡ್ಡು? ಯಾವ ದುಡ್ಡು? ಕೊಟ್ರ ಎರಡು ನನ್ನ ಮಗನ. ಏನೋ ಏನಿಲ್ಲ, ಏನಿಲ್ಲ ಬಾಬು, ಆಯ್ತು ಬಿಡು. ಹೊಡಿತೀಯ? ಏನಿಲ್ಲ. ಹಿಂದೆಂದ ಹೊಡಿತೀಯ? ನನ್ನ ಮಕ್ಕಳ ಹೊಡೆದಾಕ್ಬಿಡ್ತೀನಿ ಒಬ್ಬೊಬ್ಬಂಗು. ಹಿಂದೆನಾ? ಏನಾ ನಿಂತ್ಕೊಂಡ್ರಲ್ಲಿ ನಿಮ್ಮ ಟೂತ್ ಪೇಸ್ಟ್ ನಲ್ಲಿ ಉಪ್ಪು ಇದೆಯೇ? ನಿಮ್ಮ ಟೂತ್ ಪೇಸ್ಟ್ ಅಲ್ಲಿ ಉಪ್ಪು ಇದೆಯೇ? ಇಲ್ಲ, ಪುಳಿಯೋಗರೆ ಗೊಜ್ಜಿದೆ, ಬೇಕಾ? ಅಮ್ಮ,
ಬಾಬು ಎಂತ ಖಜೂರ್ ನನ್ ಮಗ. ಏ ಅವ್ನು ನಿಜನೇ ಹೇಳ್ತಿದ್ದಾನೋ? ಅಕಸ್ಮಾತ್ ಅವನ ಏನಾದ್ರೂ ಎತ್ತಿದ್ರೆ ಇಷ್ಟೊತ್ತು ಗಾಲೆ ಹೋರ್ ಬಿಟ್ಟು ಹೋಗ್ಬಿಡ್ತಾ ಇದ್ದ. ಹಾಗಾದ್ರೆ ದುಡ್ಡೆಲ್ಲ ಆಯ್ತು? ನಂಗೂ ಅರ್ಥ ಆಗ್ತಿಲ್ಲ, ಏನೇ ನಡೀತಿದೆ ಒಂದು ಗೊತ್ತಾಗ್ತಿಲ್ಲ. ವಿಷಯ ಫುಲ್ ಸೀರಿಯಸ್ ಆಗಿದೆ, ಸ್ವಲ್ಪ ದಿನ ಅಪ್ಸ್ಕಂಡಾಕ್ಬಿಡಣ, ಯಾರ ಕಣ್ಣಿಗೂ ಕಾಣಿಸ್ಕೊಳ್ಳೋದು ಬೇಡ. ಸರಿ ನೀನು ಹೊರಡು. ಹಲೋ ಅಣ್ಣ. ಏನು ವಿಷಯ ಅಣ್ಣ? ಹಾಂ ಹಾಂ, ದುಡ್ಡಿನ ವಿಷಯನೇನಣ? ಸರಿ ಅಣ್ಣ, ನಾನು ನೋಡ್ತೀನಿ ಬಿಡಿ ಅಣ್ಣ. ಹಾಂ ಅಣ್ಣ, ನಾನು ಮಾಡ್ಕೊಡ್ತೀನಿ ಬಿಡಿ ಅಣ್ಣ. ಅವ್ರ ಫೋಟೋ ವಾಟ್ಸಪ್ ಮಾಡಿ ಅಣ್ಣ, ನಾನು ನೋಡ್ಕೊತೀನಿ. ಓಕೆ ಅಣ್ಣ, ಓಕೆ ಅಣ್ಣ, ನೀವೇನು ಟೆನ್ಷನ್ ತೊಗೋಬೇಡಿ. ಓಕೆ ಅಣ್ಣ, ಇಡ್ಲಾ? ಸರಿ ಅಣ್ಣ, ಓಕೆ. ಸರ್, ರೈಲ್ವೆ ಸ್ಟೇಷನ್ ಬರ್ತೀರಾ? ಹ್ಞೂ ಅತ್ತಪ್ಪ. ನನ್ನ ಹಳೆ ಫ್ರೆಂಡ್ ಒಬ್ಬ ಬಾಬು ಅಂತಿದ್ದಾನೋ, ಅವನ ಕಂಪ್ಯೂಟರ್ ಅಂಗಡಿ ಇದೆ ಅಲ್ಲಿ, ದುಡ್ಡು ಹೆಂಗಾದ್ರೂ ಮಾಡಿ ಬಚ್ಚಿಡ್ಬೋದು. ಯಾರಿಗೂ ಗೊತ್ತಾಗಲ್ಲ. ಅಕ್ಷಯ್, ಇಲ್ಲಿ ದುಡ್ಡು ಪಕ್ಕ ಸೇಫ್ ತಾನೆ? ಡೌಟೇ ಬೇಡ. ಥೂ, ನನ್ನ ಮಗ ನಮ್ಮ ಜೊತೆನೇ ಡಬಲ್ ಕೇ ಮಾಡಿಬಿಟ್ಟ. ಹಲೋ ಅಣ್ಣ, ನನ್ನ ಜೊತೆನೇ ಇದ್ದಾನೆ. ಸರಿ ಅಣ್ಣ. ಯಾಕೋ ಮಚ್ಚ ಇದೆಲ್ಲ? ಏನ ಹಾಗಾಯ್ತು ಮಚ್ಚ? ಸರಿ, ಶೂಟ್ ಆಗ್ತೀಯಾ? ಅಯ್ಯಯ್ಯೋ, ಅದ್ರ ಸಾಹಸನೇ ಬೇಡ ಗುರು. ಒಂದ್ ಹೇಳ್ತೀನಿ ತಿಳ್ಕೊ, ಯಾವತ್ತು ದುಡ್ಡಿಂದ ಹುಡುಗಿಯಿಂದ ಹೋಗ್ಬಾರ್ದು, ಅದೇ ನಮ್ಮಿಂದ ಬರ್ಬೇಕು. ಐದು ಕೆ ಜಿ ಬರ್ಬೋದು, ಸ್ವಲ್ಪ ನೋಡ್ಕೊಂಡು ಹಾಕಿ ಆಂಟಿ. ಅಯ್ಯೋ, ಹೇ ಬಿಡ್ರೋ, ಹೇ ಬಿಡ್ರೋ, ಬಿಡ್ರೋ, ಲೇ ಹೇ. ಗಾಂಚಲಿ ಮಾಡ್ದಂಗೆ ಮುಚ್ಕೊಂಡು ಕುತ್ಕೋಬೇಕು. ನೀನೆಲ್ಲ ಸಿಗಾಕೊಂಡೆ? ಅಜ್ಜಿ ಮನೆಗೆ ಹೋಗ್ತಾ ಇದ್ದೆ, ರೈಲ್ವೆ ಸ್ಟೇಷನಲ್ಲಿ ಸಿಕ್ಕಾಕೊಂಬಿಟ್ಟೆ ಮಚ್ಚ. ಏಯ್ ಏಯ್ ಬಿಟ್ರೋ, ಏಯ್ ಬಿಟ್ರೋ, ಬಿಡ್ರೋ, ಹ್ಞೂ ಏಯ್ ಎತ್ತರ ಕೈಯೆ ಬಿಡ್ರೋ. ಏಯ್ ಲೋ, ನಮ್ ಗುಜ್ರಿ ಅಡ್ಡ ಇವ್ರಿಗೆ ಹೆಂಗ ಗೊತ್ತಾಯ್ತು? ನಾನು ಹಾಕೊಟ್ಟಿದ್ ಮಚ್ಚ. ಅಯ್ಯೋ ನೀನ್ ಥೂ.
ಏಯ್, ಎಲ್ಲೋ ಇಟ್ಟಿದ್ದೀರಾ ದುಡ್ಡು? ಸರ್, ನಿಜವಾಗ್ಲೂ ದುಡ್ಡು ಬೀಸಾಕ್ಬಿಟ್ಟಿದೆ ಸರ್. ನಾನು ಚಿಕ್ಕವನಿದ್ದಾಗ ನಮ್ಮೂರಿನ ಜಾತ್ರೆಯಲ್ಲಿ ನಮ್ಮಪ್ಪಂಗೆ ಒಂದು ವಾಚ್ ಕೊಡಿಸು ಅಂತ ಕೇಳಿದೆ. ನಮ್ಮಪ್ಪ ಕೊಡಸಲ್ಲ ಅಂತಂದ. ಬಡ್ಡಿ ಮಗ ಅಂಗಡಿಯವನು ಕಾಸು ಇಲ್ದಲ್ಲೂ ಕೊಡಲ್ಲ ಅಂತಂದ. ಸರಿ, ಇನ್ನೇನು ಮಾಡೋದು? ಆ ಕಡೆ ಈ ಕಡೆ ನೋಡಿ ಒಂದು ವಾಚನ್ನ ಜೇಬಿಗಿಳಿಸ್ಕೊಂಡೆ. ಅವತ್ತು ಟೈಮಿನ ಜೊತೆ ಓಡಕ್ ಶುರು ಮಾಡಿದವನು ಇವತ್ತಿನ ತನಕ ನಿಲ್ಲಿಸಿಲ್ಲ. ನನ್ನ ಈ ಸರ್ವಿಸಲ್ಲಿ ನಿಮ್ಮಂತ ಬಡ್ಡಿ ಮಕ್ಕಳನ್ನ ಎಷ್ಟು ಜನ ನೋಡಿದೀನಿ ಗೊತ್ತಾ? ಚಿಕಾ ಮುಚ್ಕಂಡ್ ದುಡ್ಡಲ್ಲಿಟ್ಟಿದ್ರೆ ಹೇಳ್ರೊ ಅಣ್ಣ. ಅಣ್ಣ, ನಮ್ಮ ತಾಯಣಿಗೂ ಎಲ್ಲ ಪ್ಲಾನ್ ಇವಂದೇ ಅಣ್ಣ. ಇವನ್ನೇ ಕೇಳಿ ಅಣ್ಣ. ಕದ್ದಿದಂತ ನಿಜ ಗುರು. ಒಂದ್ ಜಾಗದಲ್ಲಿ ದುಡ್ಡು ಬಚ್ಚಿಟ್ಟಿದ್ವಿ, ಆದ್ರೆ ಇವಾಗ ಅದಲ್ಲಿಲ್ಲ. ಅಲ್ಲಿಲ್ಲ ಅಂದ್ರೆ? ಸರ್ ಸರ್, ಅದು ಒಂದು ಕಂಪ್ಯೂಟರ್ ಅಂಗಡಿಯಲ್ಲಿ ಸಿಪಿನಲ್ಲಿ ದುಡ್ಡು ಬಚ್ಚಿಟ್ಟಿದ್ವಿ ಸರ್. ಇವಾಗ ಅದು ಅಲ್ಲಿಲ್ಲ. ಅಂಗಡಿಯನ್ನು ಕೇಳಿದ್ರು ಗೊತ್ತಿಲ್ಲ ಅಂತ ಹೇಳ್ತಿದ್ದೀನಿ ಸರ್. ಮಳ್ಳಿ ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು ಅಂತಂದ್ರೆ, ಅಯ್ಯಯ್ಯೋ, ಹಗಲೊತ್ತಲ್ಲಿ ನಾನು ಮಂಚದ ವಿಷಯ ಮಾತಾಡಲ್ಲ ಅಂದ್ಲಂತೆ. ಅಣ್ಣ, ದೇವರಣೆಗೋ ನಿಮ್ಮಣೆಗೋ ಕಂಪ್ಯೂಟರ್ ಅಂಗಡಿ ಬಾಬು ನನ್ನ ಎತ್ತಿದ್ದು. ಏಯ್, ಇವನ್ ಯಾಕೋ ಜಾಸ್ತಿ ಮಾತಾಡ್ತಾ ಇದ್ದಾನೆ, ನಂಗೆ ಯಾಕೋ ಇವನ ಮೇಲೆ ಡೌಟ್ ಕಣೋ. ಅಣ್ಣ ಅಣ್ಣ, ನಮ್ಮ ತಾಯಣಿಗೂ ನನ್ಗೇನು ಗೊತ್ತಿಲ್ಲ ಅಣ್ಣ, ನಿಮ್ಮಣೆಗೇನು ಗೊತ್ತಿಲ್ಲ ಅಣ್ಣ. ಅಣ್ಣ, ನನ್ನ ನಂಬಿ ಅಣ್ಣ, ಪ್ಲೀಸ್ ಅಣ್ಣ, ಬಿಟ್ಬಿಡಿ ಅಣ್ಣ. ಅಮಿಕಂಡ್ ಕೂತ್ಕಳ ಪ್ಲೀಸ್. ಹಾ ಸರ್, ಹಾ ಸರ್, ನಮ್ ಕಡೆ ಅವರೇ ಚುಚ್ಚಿರೋದು. ನಿಮ್ಗೇನ್ ಪ್ಯಾಕೇಜ್ ಬರ್ಬೇಕೋ ಬರುತ್ತೆ, ತಲೆನೆ ಕೆಡಿಸ್ಕೋಬೇಡಿ ಸರ್. ನಾನಿವಾಗ ಇನ್ನೊಂದು ಡೀಲಲ್ಲಿ ಇದ್ದೀನಿ, ಆಮೇಲೆ ಫೋನ್ ಮಾಡ್ತೀನಿ. ಸರಿ ಸರ್. ಕಸುಬ್ದಾರರಲ್ಲ, ನಿಮ್ಮ ಮೇಲೆ ಯಾವ ಕೇಸೂ ಇಲ್ಲ. ಇನ್ನು ಸ್ಟೂಡೆಂಟ್ಸು, ಚಿಕ್ಕವರು, ಯಾಕೆ ಬೇಕ್ರೋ ನಿಮ್ಗಿದೆಲ್ಲ? ಸರ್, ಅದು ಇವರಮ್ಮಂಗೆ ಆಪರೇಷನ್ ಇತ್ತು ಸರ್. ಇವರಮ್ಮಂಗೆ ಆಪರೇಷನ್ನು? ಅಪ್ಪ ಮಿಲ್ಟ್ರಿಲಿ ಹೋಗ್ಬಿಟ್ರು, ಅಣ್ಣಂಗೆ ಪೈಲ್ಸು, ತಂಗಿಗೆ ಫೀಸ್ ಕಟ್ಬೇಕು, ಇವೆಲ್ಲ ಬ್ಯಾಡ್ರೋ ಸರ್? ಇಲ್ಲ ಸರ್, ಅದು ನಿಜವಾಗ್ಲೂ ಎಮರ್ಜೆನ್ಸಿ ಇತ್ತು ಸರ್. ಅದಕ್ಕೆ ಅದಕ್ಕೆ ಕಳ್ತನ ಮಾಡ್ಬಿಟ್ರ? ಅದು ಎಮ್ ಎಲ್ ಎ ಮನೆಯಲ್ಲಿ. ಏನ ಹುಡುಗ ಹೆಸರು? ಅಣ್ಣ, ಗೊತ್ತಿದ್ದೋ ಗೊತ್ತಿಲ್ದಲೇನೋ ಕಳ್ತನಕ್ಕೆ ಇಳಿದು ಬಿಟ್ಟಿದ್ದೀರ. ನಿಮಗೆ ಈ ಕಸಬು ಹೊಸದು. ಈ ನಮ್ಮ ಕಳ್ತನದಲ್ಲಿ ಒಗ್ಗಟ್ಟು ಜಾಸ್ತಿ. ಒಂದೊಂದು ಏರಿಯಾಗೆ ಒಬ್ಬೊಬ್ಬ ಇರ್ತಾನೆ, ಅವನ ಪರ್ಮಿಷನ್ ಇಲ್ದಲೆ ಕಳ್ತನ ಮಾಡೋ ಹಾಗೆ ಇಲ್ಲ. ಏನಾದರೂ ಹಾಗೆ ಕಳ್ತನ ಮಾಡಿದ್ರೆ ಅವನ ಶೇರನ್ನು ಅವನಿಗೆ ಕೊಡಬೇಕಾಗತ್ತೆ. ಸೊ ಈಗ ನೀವು ನನ್ನ ಏರಿಯಾದಲ್ಲಿ ಕಳ್ತನ ಮಾಡಿದ್ದೀರ, ನನ್ನ ಶೇರು ನನಗೆ ಬರಲೇಬೇಕಲ್ವಾ? ಹಾಂ, ಅರ್ಥ ಆಯ್ತು ಸರ್. ಆದ್ರೆ ಕದ್ದಿ ದುಡ್ಡು ಮಿಸ್ ಆಗ್ಬಿಟ್ಟಿದೆ, ನಾವೇನ್ ಮಾಡೋದು ಸರ್? ಲೇ ಲೇ, ಆಸೆ ಇರ್ಬೇಕು ಕಣೋ, ದುರಾಸೆ ಇರಬಾರ್ದು. ಸರ್ ಹೇಳ್ತಲ್ವಾ ಸರ್, ದುಡ್ಡಿದ್ರೆ ಕೊಡ್ತಿರ್ಲಿಲ್ವಾ? ಏನೋ ನಿಂದು ಗಾಂಚಲಿ ನಿನ್ನ. ಸಾಕು ಬಿಡ್ರೋ, ಸತ್ಕಿತ್ತು ಹೋದಾನು. ಏ ಪಾಯ್ಸನ್, ನಿನಗೆ ಹೇಳಿದ್ದು ಸಾಕು ಬಿಡ. ಏನೋ ಸ್ಟೂಡೆಂಟ್ಗಳು ಚಿಕ್ಕ ಹುಡುಗರು ಅಂತ ಸುಮ್ಮನೆ ಇದ್ರೆ ನಾಟಕಗಳಾಡ್ತೀರ ಬೋಳಿ ಮಕ್ಕಳ. ಸರ್, ಎಮೆಲೆ ಮನೆಯಿಂದ ದುಡ್ಕದ್ರಿ ಸರ್, ಆಮೇಲೆ ಎಲ್ಲಿ ಬಚ್ಚಿಡೋದು ಅಂತ ಗೊತ್ತಾಗ್ದಿರಾ? ನನ್ನ ಫ್ರೆಂಡ್ ಸರ್ ಕಂಪ್ಯೂಟರ್ ಅಂಗಡಿಲಿ ಬಾಬು ಅಂತ ಸರ್, ಅವ್ನ ಕಂಪ್ಯೂಟರ್ ಅಂಗಡಿಲಿ ಒಂದು ಸಿಪಿಲಿ ಬಚ್ಚಿಟ್ವಿ ಸರ್. ಆಮೇಲೆ ಎಲ್ ಕೆ ಬಾಲನು
ಜೊತೆ ಕರ್ಕೊಂಡೋದಾಗ ಬಾಬು ಸಿಪಿಯು ನ ಯಾರಿಗೋ ಮಾರ್ಬಿಟ್ಟಿದ್ದೆ ಸರ್. ಇಷ್ಟೇ ಸರ್ ನಿಜವಾಗ್ಲೂ, ಅಷ್ಟೇ ಸರ್ ಗೊತ್ತಿರೋದು ನಮ್ಗೆ. ಏಯ್, ನಾನು ನಮ್ಮ ಹುಡುಗರು ರಾಮ್ ಗೋಪಾಲ್ ವರ್ಮಾ ಫ್ಯಾನ್ಸ್ ಕಣ, ನಮ್ಮ ಹತ್ರನೇ ಅವ್ನು ಫಿಲಮ್ ತೋರಿಸ್ಬೇಡ ಸರ್. ಸರ್ ಸರ್ ಇಲ್ಲ ಸರ್, ನಾವು ನಿಜಾನ ಹೇಳ್ತೇವೆ ಸರ್, ದಯವಿಟ್ಟು ನಮ್ಮ ನಂಬಿ ಸರ್. ಸರ್ ಪ್ಲೀಸ್ ಸರ್, ನಾನು ನನ್ನ ಹೆಂಡತಿನೇ ನಂಬೋದಿಲ್ಲ, ಇನ್ ನಿನ್ನನ್ನು ನಂಬ್ತೀನೇನೋ. ಬೇಗ ಹೇಳ್ರು, ಅವ್ರಿಗೆ ಬೇರೆ ಕೆಲಸ ಇದೆ. ಗೊತ್ತಿರೋದಲ್ಲ, ಹೇಳಿದೀವಲ್ಲ ಸರ್. ಇವ್ರು ಯಾಕೋ ಬಾಯಿ ಬಿಡಕ್ ಕಳಿಸ್ತಿಲ್ಲ. ಏ ಪೈಜನ್ ಅಣ್ಣ, ಪೊಲೀಸ್ಗೊಂದು ಫೋನ್ ಹಾಕೋ. ಸರಿ ಅಣ್ಣ. ರಿಂಗ್ ಆಗ್ತಿದ್ಯೇನೋ ಅಣ್ಣ. ಕೊಟ್ರಣ್ಣ, ನಾನೇ ಮಾತಾಡ್ತೀನಿ, ಕೊಟ್ರಣ್ಣ. ಅಯ್ಯ ಕೊಡ ಇಲ್ಲಿ ಸರ್. ಸರ್ 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 ನಿಜವಾಗ್ಲೂ ದುಡ್ಡು ಮಿಸ್ ಆಗೋಗಿದೆ ಸರ್. ಸರ್ ನಿಜವಾಗ್ಲೂ ಏನಾಯ್ತು ಅಂತ ಗೊತ್ತಾಗಿಲ್ಲ ಸರ್. ಸರ್ ಪ್ಲೀಸ್ ಸರ್, ಸರ್ ಸರ್ ಪಾಯ್ಸನ್ ಅಣ್ಣ. ನಂಗೆ ಯಾಕೆ ಇವ್ರು ನಿಜಾನೇ ಹೇಳ್ತಿದ್ದಾರೆ ಅನ್ನಿಸ್ತಿದೆ ಅಣ್ಣ. ದುಡ್ಡು ಇವ್ರ ಹತ್ರ ಇದ್ದಿದ್ರೆ ಇಷ್ಟೊತ್ತಿಗೆ ಊರು ಬಿಟ್ಟು ಓಡೋಗಿರೋರು. ಅವನು ಯಾರೋ ಬಾಬು ಅಣ್ಣ, ಅವನ ಮೇಲೆ ಒಂದು ಕಣ್ಣಿಟ್ಟು. ಸರಿ ಅಣ್ಣ, ಆಯ್ತು. ಏನಣ್ಣ ಮಾಡೋದು ಇವ್ರನ್ನ? ಕಳಿಸ್ಬಿಡು ಅಣ್ಣ. ಆದ್ರೂ ಏಯ್, ಬಿಟ್ ಕಳಿಸಲಿ. ಸರಿ ಅಣ್ಣ, ಹೊರಡ. ಅಪ್ಪ ಬೇಗ ಹೋಗ್ರು. ಏ ಪ್ರದೀಪ್, ಏನೋ ಇದು, ಏನ್ ಮಾಡ್ಕೊಂಡು? ಏನಪ್ಪ ಏನಾಯ್ತು ಹೇಳು, ಏನೋ ಇದು ಗಾಯ? ನೀನಾದ್ರೂ ಹೇಳಪ್ಪ ಏನಾಯ್ತು ಅಂತ. ಅದು ಏನಿಲ್ಲ ಆಂಟಿ, ಒಂದ್ ಚಿಕ್ಕ ಆಕ್ಸಿಡೆಂಟ್ ಅಷ್ಟೇ, ಗಾಡಿಯಿಂದ ಬಿದ್ದೋದ್ವಿ, ಏನಿಲ್ಲ ಅಷ್ಟೇ. ನಾನು ಎಷ್ಟು ಸತಿ ಹೇಳಿದ್ದೀನಿ ಇವನಿಗೆ, ಗಾಡಿನ ನಿಧಾನಕ್ಕೆ ಓಡಿಸೋ, ನಿಧಾನಕ್ಕೆ ಓಡಿಸೋ ಅಂತ. ನನ್ ಮಾತು ಕೇಳದೇ ಇಲ್ಲ ಅಂತಾನೆ. ನಾಳೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರು ನೋಡ್ತಾರೆ? ಒಬ್ಬನೇ ಮಗ ಅಂತ ಮುದ್ದು ಮಾಡಿ ಸಾಕಿದ್ದಕ್ಕೆ ನಮ್ಮ ಮಾತೇ ಕೇಳಲ್ಲ ಅಂತಾನೆ. ನಿಂಗೆ ಗಾಡಿ ಕೊಡ್ಸಿ ತಪ್ಪಾಡಿದ್ರು ನಿಮ್ಮಪ್ಪ. ಅದ್ ಯಾವಾಗ ಒಳ್ಳೆ ಬುದ್ಧಿ ಬರುತ್ತೋ, ಅದ್ ಯಾವಾಗ ನಮ್ಮ ಮಾತು ಕೇಳ್ತೀವೋ. ರಾಮ ರಾಮ, ಎಕ್ಸಾಮ್ ಟೈಮಲ್ಲೇ ಏನಾದ್ರೂ ಮಾಡ್ಕೊಳ್ಳೋದು, ಆಮೇಲೆ ಫೇಲ್ ಆಗೋದು. ಆ ಪಕ್ಕದ ಮನೆ ಎಲ್ಲಾದ್ರಲ್ಲೂ ಫಸ್ಟು. ನೀನು ಇದೆಯಾ ಯಾವಾಗ್ಲೂ ಬೀದಿ ಅಲ್ಕೊಂಡು ನಂದು ಮರ್ಯಾದೆ ತೆಗೆಯುತ್ತೆ ಎಲ್ಲ ಕೆಟ್ಟ ಫ್ರೆಂಡ್ಸ್ ಅಲ್ಲಿಂದ. ಎಷ್ಟು ಬಡ್ಕೊಂಡಿದ್ದೀನಿ ಅವ್ರುಗಳ ಸವಾಸ ಮಾಡ್ಬೇಡ ಮಾಡ್ಬೇಡ ಅಂತ. ನಿನ್ನ ಒಳ್ಳೇದಕ್ಕೆ ಹೇಳಿದ್ರೆ ಒಂಚೂರು ತಲೆಗೆ ಹೋಗೋದಿಲ್ಲ. ಮೊದಲು ಆ ದರಿದ್ರ ಗಾಡಿ ಕೀನ ಕಿತ್ಕೊಬೇಕು. ಏನೋ ಪಾಪ ಕಾಲೇಜ್ಗೆ ಬಸ್ಸಲ್ಲೇ ಓಡಾಡ್ತಾನೆ ಅಂತ ಒಂದು ಸೆಕೆಂಡ್ ಹ್ಯಾಂಡ್ ಗಾಡಿ ಕೊಡ್ಸಿದ್ದೆ ತಪ್ಪಾಯ್ತು. ಓದ್ಕೊಳ್ಳೋಕೆ ಕಂಪ್ಯೂಟರ್ ಬೇಕಂತೆ. ಆ ಕಂಪ್ಯೂಟ್ರಲ್ಲಿ ಏನು ಓದ್ತಾರೇನೋಪ್ಪ. ಏ ಪ್ರದೀಪ್, ನಿಮ್ಮಪ್ಪ ಮೊನ್ನೆನೇ ಕಂಪ್ಯೂಟರ್ ತಂದಿಟ್ಟಿದ್ದಾರೆ ನೋಡೋ, ನಂಗೆ ಹೇಳೋಕೆ ಮರ್ತೋಯ್ತು. ಕಂಪ್ಯೂಟ್ರಲ್ಲಿ ಸುಮ್ನಿರಮ್ಮ, ಇಲ್ಲಿ ನಮ್ದೇ ಹತ್ಕೊಂಡು ಉರಿತಾ ಇದೆ. ಅಯ್ಯೋ ನನ್ ಕಂಡನ ಮಹಾನ್ ಜಿಪ್ಣ, ಏನೇ ತಂದ್ರು ಸೆಕೆಂಡ್ ಹ್ಯಾಂಡ್ಲು. ಇವಾಗ ಬಂದ್ ಆ ಗಾಯಕ್ಕೆ ಏನಾರು ಹಚ್ಕೊಂತೀಯೋ ಇಲ್ವೋ? ಬಂದೇ ಇರಮ್ಮ. ಅಯ್ಯೋ ಅದೇನ್ ಗಂಡನೋ ಅದೇನ್ ಮಗನೋ, ಎಲ್ಲ ನನ್ ಕರ್ಮ. ಹೇಯ್ ಒಂದ್ ನಿಮಿಷ ಬಂದ್ರ ಇಲ್ಲಿ. ಯಾಕೆ ಬಂದ್ರೋ ಹೇಳ್ತೀನಿ. ಏನಿದು ಬಾರ ಇಲ್ಲಿ, ಬಾರ ಇಲ್ಲಿ. ಲೋ ಬಿಡ ಅಲ್ಲಾಡ.
ಆ ಬಾಬನ್ ಮಾತ್ರ ಸುಮ್ಮನೆ ಬಿಡಲ್ಲ ಕಣ. ಯಾಕೋ ನಿಜಾನೇ ಹೇಳಿದ್ನಲ್ಲೋ, ನಮ್ಮಪ್ಪನೇ ಗುಬಾಳ್ ಅನ್ಬಿಟ್ಟ. ಈ ಜಗತ್ತಲ್ಲಿ ಎರಡು ತರ ಜನರಿರ್ತಾರಂತೆ, ಮೊದಲನೇ ಅವರು ಕಳ್ಳರು, ಎರಡನೇ ಅವರು ಕಳ್ಳರೇ ಸ್ವಾಮಿ.